ನಮಸ್ಕಾರ 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 ನಿಮ್ಮೆಲ್ಲ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಮುರಳಿ ಬೇ ಕಾರ್ಯಕ್ರಮ ಶುರು ಮಾಡಿ ಪೆನ್ನು ಪೆನ್ಸಲು ಪುಸ್ತಕ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಿ ಏನ್ರಿ ಬರೆದು ಬರೆದು ಇಟ್ಕೊಳ್ತಾನೆ ಇರ್ತೀವಿ ಅನ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನಾವು ಟ್ರೈ ಮಾಡ್ತೀವ್ರಿ ತುಂಬಾ ಸಖತ್ತಾಗಿ ಬರ್ತಾ ಇದೆ ಅಡುಗೆಗಳೆಲ್ಲ ಅಂತ ಸಾಕಷ್ಟು ಜನ ಇಮೇಲ್ ಮುಖಾಂತರ ಫೇಸ್ಬುಕ್ ಅಲ್ಲಿ ನಮ್ಗೆ ತಿಳಿಸ್ತಾ ಇರ್ತಾರೆ ಅಥವಾ ರಸ್ತೆಯಲ್ಲಿ ಸಿಕ್ತಾ ಕೇಳ್ತಾ ಇರ್ತಾರೆ ಸರ್ ಇವತ್ತಿನ ದಿನ ಮಾಡಿದ್ರು ಅದು ಚೆನ್ನಾಗಿತ್ತು ಅವತ್ತು ಮಾಡಿದ್ರು ಅದು ಚೆನ್ನಾಗಿತ್ತು ಅಂತ ಅದ್ ಕೇಳೋದು ಎಲ್ಲೋ ಒಂಥರ ಖುಷಿ ಯಾಕಂದ್ರೆ ಟಿವಿ ನೋಡೋದಕ್ಕಿಂತ ಟಿವಿಲಿ ನೋಡಿದ್ನ ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಮನೆಯವರೆಲ್ಲ ಬಾಯಿ ರುಚಿನ ಸೌದು ಸಖತ್ತಾಗಿ ಮಾಡಿದ್ದೀರಾ ನೀವು ಅಂತ ನಿಮ್ಗೆ ಹೇಳಿದಾಗ ನೀವು ನಮ್ಗೆ ಜ್ಞಾಪಿಸ್ಕೊಳ್ತೀರಾ ಅದ್ರೊಳಗಿರುವಂತ ಮಜಾ ಬೇರೆ ಯಾವ್ದ್ರೊಳಗಿರೋದಿಲ್ಲ ಓಕೆ ಸಿಕ್ಕಾಪಟ್ಟೆ ಸಖತ್ತಾಗಿ ಜನ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬರಬೇಕು ಅಂತ ಕಾಯ್ತಾ ಇದಾರೆ ಎಲ್ಲರನ್ನು ಕರ್ಸ್ಕೊಳ್ತೀವಿ ಎಲ್ಲರ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತೀವಿ ಓಕೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಆನಂದ್ ಅವರು ಬರ್ತಾ ಇದಾರೆ ಆನಂದವಾಗಿ ಅಡುಗೆ ಮಾಡ್ತೀನಿ ಮುರಳಿಯವರೇ ಇವತ್ತು ಸಖತ್ತಾಗಿರೋದು ಅಡುಗೆ ಮಾಡಿ ತೋರಿಸ್ತೀನಿ ಸಾಮಾನ್ಯವಾಗಿ ಎಲ್ಲರೂ ತಿಂದೇ ಇರ್ತಾರೆ ಆದ್ರೆ ತುಂಬಾ ಜನ ಇದನ್ನು ಕೇಳ್ತಾ ಇರ್ತಾರೆ ಮುರಳಿ ಅದನ್ನೇ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬರ್ತಾ ಇದಾರೆ ನಮಸ್ಕಾರ ರೀ ಆನಂದ್ ನಮಸ್ಕಾರ ಸರ್ ಆನಂದ್ ಏನ್ರಿ ಫುಲ್ ಹೊಸ ಲುಕ್ ಅಲ್ಲಿ ಬಂದ್ಬಿಟ್ಟಿದೀರಾ ಸಖತ್ತಾಗಿ ಲಕ 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 ಅಂತ ಇದ್ದೀರಾ ಸರ್ ಇರ್ಬೇಕಲ್ಲ ಓಕೆ ಆನಂದ್ ಏನ್ ಮಾಡ್ತಾ ಇರೋದು ನೀವು ಇವತ್ತು ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ ಗೋಬಿ ಮಂಚೂರಿ ಹೋಗಿ ಮೈಸೂರು ಕಡೆ ಗೋಬಿ ಮಂಚೂರಿ ಆಗ್ಬಿಟ್ಟಿತ್ತು ಓಕೆ ನಾನು ತುಂಬಾ ಕಡೆ ಹೇಳ್ತಾ ಇದ್ದೆ ಕೂಡ ಮಂಚೂರಿನ ತೋರಿಸಿ 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 ನಾವು ತುಂಬಾ ಹಳೇದು ಎಲ್ಲರೂ ತೋರಿಸಿರ್ತಾರೆ ನಾವು ತೋರಿಸಬೇಡ ಅನ್ಕೊಂಡಿದ್ವಿ ಇಲ್ಲ ಸರ್ ನೀವು ಗೋಬಿ ಮಂಚೂರಿ ತೋರಿಸಲೇಬೇಕು ಅಂತ ಸಾಕಷ್ಟು ಜನ ಒತ್ತಡ ಹಾಕಿದ್ರಿಂದ ಆನಂದ್ ಅವ್ರನ್ನ ಕೇಳ್ಕೊಂಡು ಗೋಬಿ ಮಂಚೂರಿ ಮಾಡ್ತೀವಿ ಆನಂದ್ ಗೋಬಿ ಮಂಚೂರಿ ಮಾಡಕ್ಕೆ ಏನಂತ ನಿಮ್ಗೆ ಗೋಬಿ ಮಂಚೂರಿ ಬೇಕಾಗುವ ಸಾಮಗ್ರಿಗಳು ಹೂಕೋಸು ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಅರಿಶಿನ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಈರುಳ್ಳಿ ಚಿಲ್ಲಿ ಸಾಸ್ ಸೋಯಾ ಸಾಸ್ ಟೊಮೆಟೊ ಸಾಸ್ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೂ ವಿನಿಗರ್ ಉಪ್ಪು ಎಣ್ಣೆ ಸ್ವಲ್ಪ ನೀರು ಹಾಕಿ ಫಸ್ಟ್ ಜಾಸ್ತಿ ಬೇಯಬಾರ್ದು ಇದು ಬೇಯಬಾರ್ದಾ ನೀರು ಬಿಸಿ ಆದ್ಮೇಲೆ ಹಾಕಿ ತೆಗಿಬೇಕಷ್ಟೇ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಹಾಕಿ ಸರ್ ಹಾಕಿ ಜಾಸ್ತಿ ಏನ್ ಬೇಕಾಗಿಲ್ಲ ಸ್ವಲ್ಪ ಹಾಕಿ ಹಾಕಿ ಪರವಾಗಿಲ್ಲ ಹಾಕಿ ನೋ ಪ್ರಾಬ್ಲಮ್ ಉಪ್ಪು ಹಾಕಿ ನಾವು ಫಸ್ಟ್ ಈ ಹೂಕೋಸ್ ಅನ್ನ ತೊಳ್ಕೋಬೇಕು ಚೆನ್ನಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಈಗ ನಾವು ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಳ್ಳೋಣ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮ್ ಹೆಲ್ದಿ ಅಂಡ್ ಟೇಸ್ಟಿ ಸನ್ ಫ್ಲವರ್ ಆಯಿಲ್ ಅಂದ್ರೆ ನೀವು ಎಲ್ಲ ಮಾಡ್ಕೊಂಡು ಮಿಕ್ಸ್ ಮಾಡಿ ಹಾಕಲ್ವಾ ಈಗ ಮಿಕ್ಸ್ ಮಾಡ್ತೀವಿ ಯಾಕೆ ಇದು ಅದು ಕಾಯ್ದಿದ ತಕ್ಷಣ ಅಷ್ಟರಲ್ಲಿ ಇದು ಕಾಯುತ್ತೆ ಓಕೆ 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 ಬಿಸಿನೀರಲ್ಲಿ ಒಂದ್ಸರಿ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಅದು ಸ್ವಲ್ಪ ಕುದಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕುದಿಯೋ ನೀರಲ್ಲಿ ಹಾಕಿ ಎತ್ತಿದ್ರು ಸಾಕು ಸ್ವಲ್ಪ ಕ್ರಿಮಿ ನಾಶಕಗಳು ಏನಾದ್ರು ಹೊಡೆದಿದ್ರೆ ಕ್ರಿಮಿ ನಾಶಕಗಳೆಲ್ಲ ಇದ್ರೆ ಅದೆಲ್ಲ ಸ್ವಲ್ಪ ಕರಗುತ್ತೆ ಒಟ್ಟೋಗುತ್ತೆ ಹುಳಾಗಿಲ್ಲ ಇದ್ರು ಸಹ ಒಟ್ಟೋಗುತ್ತೆ ಅನ್ನೋ ಉದ್ದೇಶ ಅಷ್ಟೇನೆ ಈಗ ನಮಗೆ ಒಂದು ಮಿಕ್ಸಿಂಗ್ ಬೌಲ್ ಬೇಕು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿ ಹಾಕಿ ಫುಲ್ ಹಾಕ್ಬೇಕು ಎರಡು ಟೇಬಲ್ ಸ್ಪೂನ್ ಆಮೇಲೆ ಮೈದಾ ಕಾರ್ನ್ಫ್ಲೋರ್ ಕಡಿಮೆ ಯೂಸ್ ಮಾಡಬೇಕು ಮೈದಾ ಜಾಸ್ತಿ ಯೂಸ್ ಮಾಡಬೇಕು ಇದಕ್ಕೆ ಇದು ನಾಲ್ಕು ಟೇಬಲ್ ಸ್ಪೂನ್ ಮೈದಾನ ಹೌದು ಎರಡಕ್ಕೂ ಕಾರ್ನ್ಫ್ಲೋರ್ಗೆ ನಾಲ್ಕು ಮೈದಾ ಹೌದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಮಾಡ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಕೊಡಿ ಸರ್ ನೀರು ಕೊಡ ನೀರಂಗೆ ಇರ್ಬೇಕಲ್ಲ ಬ್ಯಾಟ್ರು ಇಲ್ಲ ತೀರಾ ನೀರಾದ್ರೆ ಕೋಟಿಂಗ್ ಬರಲ್ಲ ಓಕೆ ಮತ್ತೆ ಗೋಬಿ ಮಂಜೂರಿಗೆ ಪೇಸ್ಟ್ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಬಾರ್ದು ಈ ತರ ಚಾಪ್ ಮಾಡೇ ಹಾಕ್ಬೇಕು ಅವಾಗ ತಿನ್ಬೇಕಾದ್ರೆ ನಮಗೆ ಬಾಯಿ ಸಿಗುತ್ತೆ ಒಬ್ಬೊಬ್ರು ಮಾಡೋದು ಹೌದೌದು ಖಂಡಿತ ಅಲ್ವೇ ಹೌದು ಇದು ಹೋಟ್ಲ್ಗಳಾದ್ರೆ ಮೂರಿಂದ ನಾಲ್ಕು ಪ್ಲೇಟ್ ಮಾಡ್ತಾರೆ ಇಷ್ಟೊಳಗೆ ಹಾ 300 ಗ್ರಾಮ್ಸ್ ಅಲ್ಲಿ ಮೂರು ಪ್ಲೇಟ್ ನಾಲ್ಕು ಪ್ಲೇಟ್ ಮಾಡ್ತಾರೆ ಹೌದೇನು ಹೌದು ಓಕೆ 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 ಇಲ್ಲ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ತೀನಿ ಹಾಕಿ ಹಾಕಿ ಸರ್ ಹಾಕಿ ಮಾಡುವಂತ ವಿಧಾನ ಕ್ರಮಾನ ತಿಳ್ಕೊಳ್ಳಿ ಖಂಡಿತವಾಗ್ಲೂ ನೀವು ಅಡುಗೆ ಚೆನ್ನಾಗಿ ಮಾಡ್ತೀರಾ ನೀವು ಮಾಡ್ಬೇಕಂದ್ರೆ ಎಷ್ಟು ವರ್ಷಗಳಿಂದ ಅಡುಗೆ ಮಾಡ್ತಾ ಇದೀರಾ ಎಲ್ಲ ತಿಂತಲ್ವೇನ್ರಿ ತಿಂತಾರೆ ಅದೇನಿದ್ರೆ ಮಾಡುವಂತ ಕ್ರಮವನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮ್ಮನೆ ಅಡುಗೆ ಕೂಡ ಸೂಪರ್ ಆಗಿರುತ್ತೆ ರೀ ಸರ್ ಇದ್ರ ಜೊತೆಗೆ ಹೇಳಿ ಸ್ವಲ್ಪ ಚಿಲ್ಲಿ ಸಾಸ್ ಒಂದು ಟೀಸ್ಪೂನ್ ಅಷ್ಟು ಸೋಯಾ ಸಾಸ್ ಸ್ವಲ್ಪ ಏನು ಟೇಸ್ಟಿಗೇನಿಲ್ಲ ಸುಮ್ಮನೆ ಕೋಟಿಂಗ್ ಅಷ್ಟೇ ಓಕೆ ಓಕೆ ಈಗ ಇದನ್ನ ನಾವು ಗಟ್ಟಿ ಕಲಸಿರ್ತೀವಿ ಹೌದು ಇದು ಕೋಟಿಂಗ್ ಹೇಳಿ ಅವಾಗ ನೀರಾದಾಗ ಕೋಟಿಂಗ್ ಇದಕ್ಕೆ ಕೋಟಿಂಗ್ ಆಗಲ್ಲ ಅಂದ್ರೆ ಫಿಲ್ಟರ್ ಮಾಡಿ ಒಂದು 2 ಸೆಕೆಂಡ್ ಬಿಡಬೇಕು ಓಕೆ ನೀರೆಲ್ಲ ಫುಲ್ ಡ್ರೈ ಆಗುತ್ತೆ ಓಕೆ ಅವಾಗ ಕೋಟಿಂಗ್ ನಾವು ಕರೆಕ್ಟಾಗಿ ಕಲಸಿದಾಗ ಅದು ಒಂದೇ ಸರಿ ಇಟ್ಕೊಳ್ತೀವಿ ಕರೆಕ್ಟಾಗಿ ಅದಕ್ಕೆ ಇದಾಗುತ್ತೆ ಹಂಗಾಗಿ ಈಗ ನೋಡಿ ನೀರಾಗಿದೆ ಓಕೆ ಸ್ವಲ್ಪ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ
ಸ್ವಲ್ಪ ಆಡ್ ಮಾಡ್ಕೋಬಹುದು ಇದರಲ್ಲಿ ಚೆನ್ನಾಗಿ ಕೋಟಿಂಗ್ ಕುತ್ಕೋತೆ ಮೇಲೆ ಹೌದು ಬಟ್ಟೆ ಯೂಸ್ ಮಾಡಿದ್ರೆ ಇನ್ನು ಚೆನ್ನಾಗಿ ಗರಿಗರಿ ಬರುತ್ತೆ ಓಕೆ ಎಣ್ಣೆಗೆ ಬಿಡ್ತೀನಿ ಸರ್ ಆ ಬಿಡಿ 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 ಇದು ಮಸಾಲೆಗಳು ಯಾರು ಬೇಕಾದ್ರೂ ಮಾಡ್ತಾರೆ ಓಕೆ ಹೆಂಗ್ ಬೇಕಾದ್ರೂ ಮಾಡ್ತಾರೆ ಫ್ರೈ ಮಾಡೋದ್ರಲ್ಲಿ ಎರಡು ಸಲ ಫ್ರೈ ಮಾಡಬೇಕು ಒಂದೇ ಸಲ ಡೀಪ್ ಫ್ರೈ ಮಾಡಿದ್ರೆ ಇದು ಗರಿಗರಿ ಸಿಗಲ್ಲ ನಿಮಗೆ ಹೌದೇನು ಫಸ್ಟ್ ಒಂದ ಸಲ ಫ್ರೈ ಮಾಡಿ ತೆಗಿಬೇಕು ತಿರುಗಾ ಇನ್ನೊಂದು ಸಲ ಮತ್ತೆ ಎಣ್ಣೆ ಫುಲ್ ಹೀಟ್ ಮಾಡಿ ಮತ್ತೆ ಇನ್ನೊಂದು ಸಲ ಹಾಕಿದ್ರೆ ಫುಲ್ ಕ್ರಿಸ್ಪಿ ಆಗುತ್ತೆ ಹಂಗೆ ತಿನ್ನಬಹುದು ಇದು ಒಳ್ಳೆ ಮೆಥಡ್ ಇದು ನಾವು ಈ ಮೆಥಡ್ ಅಲ್ಲಿ ತೋರ್ಸಕ್ಕೆ ಇಲ್ಲ ಯಾರಿಗೂವೆ ಸುಮ್ಮನೆ ಗೋಬಿ ತಂದ ಕರದ ಆಯ್ತು ಅನ್ನಂಗ ಆಗಿರುತ್ತೆ ಇದರಲ್ಲಿ ಹೊರಗಡೆ ನಿಮಗೆ ರೋಡ್ ಸೈಡ್ ಗಳಲ್ಲೆಲ್ಲ ಫುಲ್ ಗೋಬಿನ ಯೂಸ್ ಮಾಡಲ್ಲ ಮತ್ತೆ ಏನ್ ಮಾಡ್ತಾರೆ ಎಲೆ ಕೋಸನ್ನ ಕಟ್ ಮಾಡಿ ಹಾಕ್ತಾರೆ ಇದಕ್ಕೆ ಮತ್ತೆ ಇದರ ಜೊತೆಗೆ ಹೌದು ಎಲೆ ಕೋಸು ಜಾಸ್ತಿ ಇರುತ್ತೆ ಓಹೋ ಹೋ ಹೋ ಎರಡು ಸರಿ ಮಾಡ್ಕೊಳ್ತೀರಾ ಎರಡು ಸಲ ಮಾಡ್ಕೋಬೇಕು ಇದು ಅಷ್ಟೇ ಮತ್ತೆ ಇದು ಬೇಬಿ ಕಾರ್ನ್ ಮಂಚೂರಿ ಮಶ್ರೂಮ್ ಮಂಚೂರಿ ಎರಡು ಸಲ ಮಾಡಿದ್ರೆ ಇತರ ಗರಿಗರಿ ಫುಲ್ ಗರಿಗರಿ ಬರುತ್ತೆ ಒಂದೇ ಸರಿ ಮಾಡಿದ್ರೆ ಮೆತ್ತಿ ಇರುತ್ತೆ ಈ ತರ ಮಾಡಿ ನೀವು ಒನ್ ಅವರ್ ಬಿಟ್ರು ಗರಿಗರಿ ಹಂಗೆ ಇರುತ್ತೆ ಅದಕ್ಕೆ ಅವರೆಲ್ಲ ಮಾಡೋರೆಲ್ಲ ಮಾಡಿ ಕರ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ ದೊಡ್ಡದ್ರಲ್ಲಿ ಹೌದೌದು ಅಲ್ವಾ ಇದನ್ನ ಹಾಫ್ ಬಾಯ್ಲ್ ಮಾಡಿ ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೋಬಹುದು ಇದನ್ನ ಹಾಫ್ ಬಾಯ್ಲ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ರೆ ಎಣ್ಣೆ ಕಾಯಿಸಿದ ತಕ್ಷಣ ಮತ್ತೆ ಹಾಕಿದ್ರೆ ಫುಲ್ ಕ್ರಿಸ್ಪಿ ಆಗ್ಬಿಡುತ್ತಾ ಫುಲ್ ಕ್ರಿಸ್ಪಿ ಆಗ ಇದು ಗ್ರೇವಿನೂ ಅಷ್ಟೇ ಮಾಡಿ ಇಟ್ಕೋಬಹುದು ಓಕೆ ಇದು ಒಂದು ವಾರಗಟ್ಟಲೆ ಬರುತ್ತೆ ಏನು ತೊಂದರೆ ಇಲ್ಲ ಅವಲ್ಲಷ್ಟೇ ಫಿಂಗರ್ ಚಿಪ್ಸ್ ಅಲ್ಲ ಅಷ್ಟೇ ಫಿಂಗರ್ ಚಿಪ್ಸ್ ಫಿಂಗರ್ ಫ್ರೈ ಇದೆಲ್ಲ ಮನೆ ಮಾಡಿ ಇಟ್ಕೊಂಡಿದ್ರೆ ಯಾರು ಬಂದಾಗ ಒಂದು ಮಾಡಿ ಪಟನ್ ಬಿಡ್ಬೋದು ಮಕ್ಳಿಗೆ ಹೂಕೋಸು ಕಡಿಮೆ ಇದ್ದಾಗ ಬೆಳೆದಿದ ಕಡೆ ಸಿಕ್ಕದಾಗ ಎಲ್ಲ ಮಾಡ್ಕೋದಾರ ದೊಡ್ಡದಾಗಿದ್ದಾಗ ಇವೆಲ್ಲ ಮಾಡಕ್ ಸಾಧ್ಯ ನೋಡಿ ಕೋಟಿಂಗ್ ಹಂಗೆ ಇರುತ್ತೆ ಹೌದೌದು ಫುಲ್ ಬಿಸಿ ಮಾಡ್ಕೊಂಡಿದ್ರೆ ಅಷ್ಟೊತ್ತಲ್ಲಿ ಅದೊಂದು ಗ್ರೇವಿ ಮಾಡ ಗ್ರೇವಿ ಮಾಡ್ಕೊಂಡು ಗ್ರೇವಿ ರೆಡಿ ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಮ ನಾನು ಒಂದು ಸಾಕಲ್ಲ ಇದು ಸಾಕು ಸ್ವಲ್ಪ ಬಿಟ್ಟ ತಕ್ಷಣ ಡ್ರೈ ಆದಂಗೆ ಆಗುತ್ತಲ್ಲ ಇದು ಡ್ರೈ ಆದಂಗೆ ಆಗುತ್ತೆ ಮತ್ತೆ ಇನ್ನೊಂದು ಸರಿ ಹಾಕಿದಾಗ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಫುಲ್ ಎಣ್ಣೆ ಕಾಯ್ದಿದೆ ಸರ್ ಹಾ ಕಾಯ್ದಿದೆ ನೋಡಿ ಏನಿದು ಪುಡಿ ಇದು ಪುಡಿಯಾಗಿ ಕಟ್ ಮಾಡಿರೋದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿ ಈ ತರ ಕಟ್ ಮಾಡಿ ಹಾಕ್ಬೇಕು ರುಬ್ಕೋಬಾರ್ದು ಪೇಸ್ಟ್ ಹಾಕ್ಬಾರ್ದು ಪೇಸ್ಟ್ ಹಾಕಿದ್ರೆ ನಿಮಗೆ ಆ ಟೇಸ್ಟ್ ಸಿಗಲ್ಲ ಇದನ್ನ ಹಾಕಿದ್ರೆ ನಿಮಗೆ ಬಾಯಿ ಸಿಗುತ್ತೆ ತಿನ್ನಕ್ಕೆ ಒಂದು ಮಜಾ ಇರುತ್ತೆ ಎಸ್ ಎಸ್ ನೋಡಿ ಎರಡು ಸ್ಪೂನ್ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಂದ್ರೆ ದಪ್ಪದ ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬಿದ್ದನೆ ಮಂಚೂರಿಗೆ ಮಜಾ ರೀ ಯಾವತ್ತು ಮಂಚೂರಿಗೆ ಬೆಳ್ಳುಳ್ಳಿ ಜಾಸ್ತಿ ಇರಬೇಕು ಅಲ್ವಾ ಶುಂಠಿ ಕಡಿಮೆ ಇರಬೇಕು ಇದೇ ಐಟಮ್ಸ್ ಇಲ್ಲ ಯಾವುದೇ ಐಟಮ್ಸ್ ಅಷ್ಟೇ ಓಕೆ ಬಿರಿಯಾನಿಗೂ ಅಷ್ಟೇ ಹೌದಾ ಬೆಳ್ಳುಳ್ಳಿ ಒಂದ್ ಕೈ ಮುಂದೆನೆ ಇರಬೇಕು ಓಕೆ ನೋಡಿ ಇದು ಒಂದೇ ಸ್ಪೂನ್ ಇದು ಸಿಪ್ಪೆ ಸಮೇತ ಕಟ್ ಮಾಡಬೇಕು ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ಅವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಯಿ ಇದು ಒಂದ್ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಓಕೆ ಒಂದ್ ಅರ್ಧ ಕ್ಯಾಪ್ಸಿಕಮ್ ಇದು ದಪ್ಪದು ಒಂದ್ ಈರುಳ್ಳಿ ಫುಲ್ ಒಂದ್ ಪೂರ್ತಿ ಆದಂತೆ ಪೂರ್ತಿ ದಪ್ಪದು ಎಣ್ಣೆ ಕಾಯ್ದಿದೆ ಸ್ವಲ್ಪ ಸ್ವಲ್ಪ ಹಾಕೋಣ ಅದನ್ನ ಹಾಕೊಂಡ ಅದನ್ನ ಫ್ರೈ ಆಗ್ತಾ ಇರಲಿ ಅದು ನೋಡಿ ಸಿಸ್ಟಮ್ ಎಲ್ಲ ಗೊತ್ತೇ ಇಲ್ಲ ರೀ ಆನಂದ್ ನಮ್ಗೆ ರೀ ಮನೆಗಳಲ್ಲಿ ಏನ್ ಮಾಡ್ತಾರೆ ಡೈರೆಕ್ಟ್ ಒಂದೇ ಸಲ ಫ್ರೈ ಮಾಡಿ ಹಾಕಿ ಮೆತ್ ಮೆತ್ತಗೆ ಮಾಡಿ ಕೊಡ್ತಾರೆ ಈ ತರ ಮೆಥಡ್ ಇದ್ರೆ ನಿಮಗೆ ಗ್ಯಾಸ್ 100% ಒನ್ ಅವರ್ ಗ್ಯಾರಂಟಿ ಕೊಡ್ತೀನಿ ನಾನು ಗ್ಯಾರಂಟಿನಾ ಹಾ 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 ಕಲರೇ ಚೇಂಜ್ ಆಗೋಯ್ತಲ್ರಿ ಅಂದ್ರೆ ಈ ತರ ನಾನು ಹೇಳದ್ನಲ್ಲ ಇದು ಗ್ರೇವಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ನಮಗೆ ಆಹಾ ಕ್ರಿಸ್ಪಿ ಆಗೋಯ್ತಲ್ಲ ಅದ್ಭುತ 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 ಸಾಲ್ಟ್ ಅದಕ್ಕೆ ಹಾಕೊಂಡಿದ್ವಿ ಆಯ್ತು ಇದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಓಕೆ ಅರಿಶಿನ ಪುಡಿ ಏನದು ಚಿಲ್ಲಿ ಸಾಸ್ ಯಾಕಂದ್ರೆ ಮೆಣಸಿನ್ಕಾಯಿನೂ ಹಾಕಿರ್ತೀವಿ ಈ ಚಿಲ್ಲಿ ಸಾಸ್ ಯಾಕೆ ಹಾಕ್ತೀವಿ ಅಂದ್ರೆ ಶೈನಿಂಗ್ ಕೊಡುತ್ತೆ ಇದು ಶೈನಿಂಗ್ ಬೇರೆ ಶೈನಿಂಗ್ ಅಂತಾರ ಟೊಮೆಟೊ ಸಾಸ್ ಎರಡು ಸ್ಪೂನ್ ಸೋಯಾ ಸಾಸ್ ಇದೇನು ಜಾಸ್ತಿ ಏನು ಬೇಕಾಗಿಲ್ಲ
ಎರಡು ಸ್ಪೂನ್ ಬ್ರೌನ್ ಕಲರ್ ಬಂತು ನೀವು ಅನ್ಕೊಂಡಂಗೆ ವಿನೆಗರ್ ಸ್ವಲ್ಪ ಮಸಾಲ ಅಂತದ್ದು ಇದ್ರಲ್ಲೇ ಗೋಬಿ ಮಂಚೂರಿಗೂ ಬೇಜಾನ್ ಕೆಲಸ ಐತ್ರಿ ಸರ್ ಇದು ಮಾಡಿಟ್ಕಂಡ್ರೆ ಈಸಿ ಇದು ಓಕೆ ಮಾಡ್ಬೇಕಾದ್ರೆ ಜಲ್ದಿ ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಎಲ್ಲ ರೆಡಿ ಮಾಡಿಟ್ಕಂಡ್ರೆ ಜಲ್ದಿ ಮಾಡ್ಬೋದು ಗ್ರೇವಿ ರೆಡಿ ಆಯ್ತಾ ಗ್ರೇವಿ ರೆಡಿ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡ್ತಾರಲ್ಲ ಹೌದು ಅದ್ರ ಬದಲು ಸ್ವಲ್ಪ ಶುಗರ್ ಯೂಸ್ ಮಾಡ್ಬೋದು ಖಾರ ತುಂಬಾ ಚೆನ್ನಾಗಿ ತಿನ್ನೋರಾದ್ರೆ ಸ್ವಲ್ಪ ಪೆಪ್ಪರ್ ಆಡ್ ಮಾಡ್ಕೋಬೋದು ಇದಕ್ಕೆ ಓಕೆ ಬ್ಲಾಕ್ ಪೆಪ್ಪರ್ ಹೌದಾ ಮನೆಯವರು ಪಾಪ ಮಾಡ್ತಾರೆ ಎಲ್ಲೋ ಸ್ವಲ್ಪ ಮಿಸ್ಟೇಕ್ ಆಗ್ಬಿಡುತ್ತೆ ಅದು ಬೇರೆ ತರ ಬಂದ್ಬಿಡುತ್ತೆ ಇದ್ರಲ್ಲಿ ಏನಿಲ್ಲ ಸರ್ ಅಲ್ಲಿ ಫಸ್ಟ್ ಮಕ್ಳು ಕೊಟ್ಟ ತಕ್ಷಣ ಮಾಡಿದ ಹೋಟ್ಲು ತರ ಇಲ್ಲ ಅನ್ಬಿಡ್ತಾರೆ ಇದು ಏನೋ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಹೌದು ಹೌದು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ ನೋಡಿ ಇದು ಒಂದೇ ಡಿಫ್ರೆನ್ಸ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಟೇಸ್ಟ್ ಈಗಲ್ಲ ಇದಕ್ಕೆ ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಇದು ಈರುಳ್ಳಿ ಇದು ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡಿಟ್ಟಿದ್ದೀನಿ ನೀರು ಕಾರ್ನ್ ಫ್ಲೋರ್ ಓಕೆ ಅದನ್ನ ಸ್ವಲ್ಪ ಆ್ಯಡ್ ಮಾಡಬೇಕು ಏನಕ್ಕೆ ಇದು ಇದು ನೀರು ಥರ ಇದೆಯಲ್ಲ ಗ್ರೇವಿ ಗಟ್ಟಿಯಾಗುತ್ತೆ ಫುಲ್ ಗಟ್ಟಿಯಾಗುತ್ತೆ ಮತ್ತೆ ಮಸಾಲೆ ಚೆನ್ನಾಗಿ ಅದನ್ನ ಕೂರಿಸಿ ಇದು ಒಳಗಡೆ ಗೋಬಿಗೆ ಚೆನ್ನಾಗಿ ಅದು ಓಕೆ ಪಕ್ಕಾ ಗೋಬಿ ಮಂಚೂರಿ ಇನ್ನೂ ನಿಮಗೆ ಇನ್ನೂ ಟ್ರೈ ಆಗಬೇಕಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಓಕೆ ಇದು ಕಲರು ಇದು ರುಚಿ ಸುಮ್ಮನೆ ಕಲರ್ಗಳು ರೆಡ್ ಕಲರ್ ಗ್ರೀನ್ ಕಲರ್ ಅದೆಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ನಾವು ಇದರಲ್ಲಿ ಎಷ್ಟು ಸ್ವಲ್ಪ ಡ್ರೈ ಮಾಡ್ತೀವ ಫಸ್ಟು ಈರುಳ್ಳಿ ಈ ಗಾರ್ಲಿಕ್ ಮತ್ತೆ ಶುಂಠಿ ಇದೆಲ್ಲ ಹಾಕಿರ್ತೀವಲ್ಲ ಮತ್ತೆ ಆ ಫ್ಲೇವರ್ನ ಅದನ್ನ ಗೋಬಿಗೆ ವಾಪಸ್ ತಗೊಳ್ಳೋದು ಮತ್ತೆ ಇದರಲ್ಲಿ ಗೋಬಿ ಗ್ರೇವಿ ಕೊಡ್ಬೋದು ಅದು ಫ್ರೈಡ್ ರೈಸ್ಗೆ ಫ್ರೈಡ್ ರೈಸ್ಗೆ ನೂಡಲ್ಸ್ಗೆ ಸೈಡ್ಸ್ ಗ್ರೇವಿ ಗೋಬಿ ಮಂಚೂರಿಯನ್ ಗ್ರೇವಿ ಹೌದು ಮಂಚೂರಿಯನ್ ಗ್ರೇವಿ ಗೋಬಿ ಮಂಚೂರಿ ಕರೆಕ್ಟ್ ಸ್ಪೆಷಲ್ ನೋಡಿ ಸ್ಪೆಷಲ್ ಗೋಬಿ ಮಂಚೂರಿನೇ ಕರೆಕ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಮಾಡಿದ್ರಿ ಕ್ರಮ ಸಖತ್ ಆಗಿತ್ರಿ ನಾನು ನೋಡ್ಕೊಂಡಲ್ಲ ತುಂಬಾ ಅದ್ಭುತವಾದ ಕ್ರಮ ಇದೆಲ್ಲ ನಿಮ್ಗೆ ರೋಡ್ ಸೈಡ್ ಎಲ್ಲ ಕಬಾ ಈ ತರ ಎಲ್ಲ ಮಾಡ್ಕೊಂಡಲ್ಲ ಅವ್ರು ಬೇರೆ ಮಾಡೋ ಶೈಲಿ ಮಾಡ್ತಾರೆ ಓಕೆ ಇದನ್ನ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಟೇಸ್ಟ್ ಮಾಡೋದೇ ಖಾಲಿ ಆಗ್ಬಿಡ್ತ್ರಿ ಆನಂದ್ ಅವರು ಸಿಕ್ಕಾಪಡೆ ಸಖತ್ ಆಗಿರೋ ಗೋಬಿ ಮಂಚೂರಿ ಮಾಡಿದ್ದಾರೆ ಮುರಳಿ ಅವರೇ ಇನ್ನೊಂದ್ಸರಿ ತೋರಿಸ್ರಿ ಬರ್ಕೊಳ್ಳೋ ಸ್ವಲ್ಪ ಲೇಟ್ ಆಗೋಯ್ತ್ರಿ ಅನ್ಕೋಬೇಡಿ ತೋರಿಸ್ತಾ ಇದೀವಿ ನೋಡ್ಕೊಳ್ಳಿ ಗೋಬಿ ಮಂಚೂರಿ ಮಾಡುವ ವಿಧಾನ ಒಂದು ಪಾತ್ರೆಗೆ ನೀರು ಉಪ್ಪು ಅರಿಶಿನ ಹೂಕೋಸು ಹಾಕಿ ಬೇಯಿಸಿ ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಉಪ್ಪು ನೀರು ಹಾಕಿ ಕಲಸಿ ಇದಕ್ಕೆ ಬೇಯಿಸಿಕೊಂಡ ಹೂಕೋಸು ಚಿಲ್ಲಿ ಸಾಸ್ ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕಾದ ಎಣ್ಣೆಯಲ್ಲಿ ಕರಿಯಿರಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ಇದಕ್ಕೆ ನೀರು ಉಪ್ಪು ಅರಿಶಿನ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಸೋಯಾ ಸಾಸ್ ವಿನೆಗರ್ ಹಾಕಿ ಕಲಸಿ ಆಮೇಲೆ ಕರಿದುಕೊಂಡ ಗೋಬಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹೂ ಕಾರ್ನ್ಫ್ಲೋರ್ ನೀರಿನ ಮಿಶ್ರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿ ರುಚಿಯಾದ ಗೋಬಿ ಮಂಚೂರಿ ಸವಿಯಲು ಸೀತ ಖಾಲಿ ಮಾತಾಡ್ತೀವಿ ಫಟಾಫಟ ಅಂತ ಏನ್ ಮಾಡ್ತೀವಿ ರೆಡಿ ಮಾಡ್ಕೊಳ್ಳಿ ವೆಜಿಟೇಬಲ್ ಪಕೋಡ ಮಾಡ್ತಾ ಇದೀನಿ ಸರ್ ಪಕೋಡ ರವಳಿ ಮಂಚೂರಿಯರ್ ಮಾಡಿ ಇವತ್ತೇನು ವಿಶೇಷ ಅಂದ್ರೆ ನೆಕ್ಸ್ಟ್ ನೀವು ಬರಲ್ಲ ನೆಕ್ಸ್ಟ್ ಗುರುಜಿ ಬರ್ತಾರೆ ಅದಾದ್ಮೇಲೆ ಆಡಿಯನ್ಸ್ ಬರ್ತಾರೆ ಫಸ್ಟ್ ನೀವು ಬಂದಿದ್ದೀರಾ ಈಗ ಲಾಸ್ಟ್ ನೀವು ಬರ್ತೀರಾ ಆರಾಮಾಗಿ ರೆಸ್ಟ್ ಮಾಡಿ ರೆಡಿ ಮಾಡ್ಕೊಳ್ಳಿ ಆಮೇಲೆ ಬನ್ನಿ ಆರೋಗ್ಯದ ಸುತ್ತು ಯಾರು ಬರ್ತಾ ಇದಾರೆ ಮುರಳಿ ಅವರೇ ಯಾರು ಬರೋದೇನ್ರಿ ಬಂತು ಓನ್ಲಿ ಒನ್ ಬಾಲಕೃಷ್ಣ ಗುರುಜಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಬಂದು ಆರೋಗ್ಯದ ಅಡುಗೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದಾರೆ ಇವ್ರ ಬಗ್ಗೆ ಸಾಕಷ್ಟು ಹೇಳ್ತಾನೆ ಇದೀವಿ ಇವೆಲ್ಲ ನೋಡ್ತಾನೆ ಇದ್ದೀರಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಸಿದೀವಿ ಗುರುಜಿ ಅವರು ಬಂದಿದ್ದಾರೆ ಗುರುಜಿ ಅವರೇ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು ಇವತ್ತು ಅವರೇ ಕಾಳಿನ ಪಲ್ಯ ತೋರಿಸ್ತೀನಿ ಆದ್ರೆ ಇದನ್ನ ತೆಲುಗುನಲ್ಲಿ ನೂನ್ ಗಿಂಜಲು ಅಂತ ಕರೀತಾರೆ ನೂನ್ ಗಿಂಜಲು ಅಂದ್ರೆ ನೂನು ಗಿಂಜಲು ನೂನು ಅಂದ್ರೆ ಎಣ್ಣೆ ಗಿಂಜಲು ಅಂದ್ರೆ ಕಾಳು ಶುರು ಮಾಡುವ ಏನೇನ್ ತಂದಿದ್ದೀರಾ ಸರ್ ಮಾಡಕ್ಕೆ ಅವರೇ ಕಾಳಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು ಅವರೇಕಾಳು ಜೀರಿಗೆ ಶುಂಠಿ ಹಸಿಮೆಣಸಿನಕಾಯಿ ಪೇಸ್ಟ್ ಉಪ್ಪು ಕುಕ್ಕರ್ ಉಪಯೋಗಿಸಬಹುದ ಗುರುಜಿ ಆಕ್ಚುಲಿ ಟೆಕ್ನಿಕಲಿ ತಪ್ಪು ಆದ್ರೆ ಅನಿವಾರ್ಯತೆ ಸ್ವಲ್ಪ ನಾವು ಹಾಗೂ ಇರಬೇಕು
ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಜೀರಿಗೆನ ಮೊದಲು ಹಾಕೋಣ. ಈಗ ಇದು ಜೊತೆಗೆ ಏನು ಹಾಕ್ತೀರಾ ನೀವು? ಈಗ ಅವರೇ ಕಾಳನ್ನ ಹಾಕು. ನೀರೇನಾದ್ರೂ ಹಾಕ್ಬೇಕಾ ಹಾಕ್ಬಾರ್ದಾ? ಇದು ಬೇಯ್ಲಿ ಬೇಯ್ಲಿ. ಎಲ್ಲರೂ ಹೆದರ್ತಾರೆ, ಇದು ಎಂಥದ್ದು, ಎಣ್ಣೆ ಇಲ್ಲದೆ ಮಾಡಕ್ಕೆ ಏನಾದ್ರು ಆಗತ್ತಾ, ಏನಾದ್ರು ತಿಳುವಳಿಕೆ ಇದೆಯಾ ಅಂತ ಅನ್ಕೊಂತಾರೆ. ನಿಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ಆ ಜನರ ಡೌಟ್, ಬೇಸಿಕ್ ಡೌಟ್, ಫಂಡಮೆಂಟಲ್ ಡೌಟ್ ಕ್ಲಿಯರ್ ಆಗುತ್ತೆ ಅಂತ ನನ್ನ ಭಾವನೆ. ಇವಾಗ ಇದು ಏನ್ ಬರೀ ಹಸಿ ಮೆಣಸಿನಕಾಯಿ? ಬರೀ ಹಸಿ ಮೆಣಸಿನಕಾಯಿ ಬರೀ, ಬರೀ ಬೇರೆ ಏನು ಇಲ್ಲ. ಇಲ್ಲ, ಬರೀ ನೀರ್ ಜೊತೆ ಪೇಸ್ಟ್ ಮಾಡ್ಕೊಂಡಿರೋದು. ಓಕೆ, ಒಂದು ಅರ್ಧ ಚಮಚದಷ್ಟು. ಓಕೆ, ಈ ಪೇಸ್ಟ್ನ, ಹಸಿ ಮೆಣಸಿನಕಾಯಿ ಪೇಸ್ಟ್ನ ಹಾಕೋಣ. ಸಾರ್ ಸ್ವಲ್ಪ ಹಾಕಿ ಸಾರ್, ನೀವು ಒಳ್ಳೆ ಕತೆ ಹೇಳಿದ್ರಿ. ನೀವು ಮೊಸರು ಧಾರಾಳವಾಗಿ ಹಾಕೋಣ, ತಗೊಳ್ಳಿ. ಹಾಕಿ ಸರ್, ಖಾರಾರು ಹಾಕಿ ಸರ್. ಇದಕ್ಕೆ ಈಗಲೇ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಣ. ಹಾಕ್ಬಿಡಿ ಸರ್. ಯಾವುದೇ ರೀತಿಯ ಎಣ್ಣೆಯನ್ನ ಉಪಯೋಗಿಸದೆ ಮಾಡ್ತಕ್ಕಂತ ಅವರೇಕಾಯಿಯ ಪಲ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಒಳಗಡೆ ಸ್ವಲ್ಪ ಬಗ್ಗಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಎಣ್ಣೆ ಹಾಕದಂಗೆ ಶೈನಿಂಗ್ ಇದೆ ನೋಡಿ. ಹೌದು, ಯಾರಿಗಾದ್ರೂ ಹೇಳಿದ್ರೆ ನಂಬೋದೇ ಇಲ್ಲ, ಎಣ್ಣೆ ಹಾಕಿದ್ಯಾ ಇಲ್ಲ ಮೋಸ ಮಾಡ್ತಾ ಇದೆಯಾ ಅಂತ ಅನ್ಬೋದು. ಬೇಕಾದ್ರೆ ಅಷ್ಟು ಎಣ್ಣೆ ತರ ಕಾಣುತ್ತೆ. ಅದು ಸಹಜವಾಗಿ ಬಂದಿರುವಂತಹ ಎಣ್ಣೆ ಅದರೊಳಗೆ. ಅವರೇಕಾಳಲ್ಲೇ ಇರ್ತಕ್ಕಂಥ ಎಣ್ಣೆ, ಅವರೇಕಾಳು ಮತ್ತೆ ಸೋಂಪು, ಐ ಮೀನ್ ಜೀರಿಗೆ, ಎಲ್ಲಾ ತರಕಾರಿನೆಲ್ಲ ನಾವು ಬೇಕಾಗಿರುವಂತಹ ಪದಾರ್ಥ ಇದೆ, ಎಕ್ಸೆಪ್ಟ್ ಬಿ12. ಬಿ12 ಒಂದು ನಮಗೆ ಸಹಜವಾಗಿ ಸಿಗಲ್ಲ, ಹಾಗಾಗಿ ಅದನ್ನ ಮಾತ್ರ ನಿಮ್ಗೆ ಬೇಕಾದ್ರೆ ಕೆರೆ ನೀರು, ಬಾವಿ ನೀರು ಇಂತಹ ನೀರನ್ನ ಕುಡಿದ್ರೆ ಸ್ವಲ್ಪ ಸಿಕ್ಕತ್ತೆ. ಅದೊಂದೇ ಒಂದು ವೆಜಿಟೇರಿಯನಿಸಮ್ ನಲ್ಲಿ ನೀರ್ ಹಾಕೋಣ. ಸ್ವಲ್ಪ ಕಾಲು ಲೋಟ. ಈಗ ಕುಕ್ಕರ್ ಮುಚ್ಚಳವನ್ನ ಮುಚ್ಚಿ ಒಂದು ಕೂಗು ಬರ್ಸೋಣ. ಓಕೆ, ಇದು ಕುಕ್ಕರ್ ಒಂದು ಕುಕ್ ಕೂಗೋಷ್ಟೊಳಗೆ ನೀವು ಒಂದು ಟಿಪ್ಸ್ ಅನ್ನ ಹೇಳ್ಬೇಕಾಗಿತ್ತು. ಹೌದು, ಕೆಲವು ಪ್ರೊಫೆಷನ್ ನಲ್ಲಿ ಗಂಟ್ಲುಗಟ್ಲೆ, ಉದಾಹರಣೆಗೆ ನೀವೇ ತಗೊಳ್ಳಿ, 8 ಗಂಟೆ, 10 ಗಂಟೆ, 12 ಗಂಟೆ, 15 ಗಂಟೆ ಈ ತರ ನಿಂತ್ಕೊಂಡು ನೀವು ಕಾರ್ಯಕ್ರಮ ನಡೆಸ್ತಾ ಇರ್ತೀರ. ಸೊ ಇಡೀ ದೇಹದ ತೂಕ ಮಂಡಿ ಮೇಲೆ ಬರುತ್ತೆ ನಿಜ, ಅದ್ರದ್ದು ಸೇರಿ ಮಂಡಿ, ಕಾಫ್ ಮಸಲ್ ಇದೆಲ್ಲ ಸೇರಿ ಹೋಗೋದು ಪಾದ. ಹಾಗಾಗಿ ಆಂಕಲ್ ಪೇನ್, ಹಿಂಬಡಿ ನೋವು, ಹಿಂಬಡಿ ನೋವು ಜೊತೆಗೆ ಈ ಸ್ಪೋರ್ ಅಂತ ಬರುತ್ತೆ, ಈ ಕೆಳಭಾಗದಲ್ಲಿ ಪಾದದಲ್ಲಿ ಒಂದು ಮೂಳೆ ಬೆಳೆದು ಬಿಡುತ್ತೆ, ತುಂಬಾ ಯಾತನೆ, ತುಂಬಾ ನೋವತ್ತದು. ಸಹಜವಾಗಿ ತುಂಬಾ ಜನಕ್ಕೆ ಕಾಮನ್ ಪ್ರಾಬ್ಲಮ್ ಅದು. ಹಾಗಾಗಿ ನೀವೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಇದು ಮನುಷ್ಯನ ದೇಹ, ಇದು ನಿಮ್ಮ ಎಡಗಾಲಿಗೆ ಸಮ, ಇದು ಬಲಗಾಲಿಗೆ ಸಮ, ಇದು ಮಿಡ್ಲ್ ಫಿಂಗರ್, ಇದು ರಿಂಗ್ ಫಿಂಗರ್. ಈಗ ಎಡಗಾಲಿನ ಹಿಮ್ಮಡಿ ನೋವಿದೆ ಅಂತ ಇಟ್ಕೊಳ್ಳೋಣ. ಸೊ ಪಾದದಲ್ಲಿ ಹಿಂಭಾಗದಲ್ಲಿ ನೋವುತ್ತೆ, ಒಂದು ಪೆನ್, ಪೆನ್ಸಿಲ್ ಆ ಥರದೇನ ತಗೊಂಡು ಇದನ್ನ ಪ್ರೆಸ್ ಮಾಡಿ, ಸ್ವಲ್ಪ ಆ ಕಡೆ ಈ ಕಡೆ ಪ್ರೆಸ್ ಮಾಡಿ, ಯಾವುದೋ ಒಂದು ಜಾಗದಲ್ಲಿ ಒಳ್ಳೆ ಸಂಗೀತ ಬರೋ ತರ ನೋವು ಬರುತ್ತೆ, ಸಿಕ್ಕಾಬಟ್ಟೆ ಪೇನ್ಫುಲ್ ಇರುತ್ತೆ ಅದು. ಅದನ್ನ ನೀವು ಪ್ರೆಸ್ ಮಾಡಿ ಸ್ವಲ್ಪ ಅಲ್ಲಿ ಇಲ್ಲಿ ಹಿಡ್ಕೊಂಡ್ರೆ ಹಿಮ್ಮಡಿಯಿಂದ ಬಂದಂತಹ ನೋವು ಗುಣ ಆಗುತ್ತೆ. ಆದರೆ ಹಿಮ್ಮಡಿಗಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಹೌದು ಬಂದಾಗ ನೀವು ಈ ಸೈಡು, ಈ ಸೈಡು, ಈ ನಾಲ್ಕು ಕಡೆ, ಈ ಜಾಯಿಂಟ್ ಇದೆಯಲ್ಲ, ನಾಲ್ಕು ಕಡೆ ಒಂದು ಪೆನ್ನಲ್ಲಿ ಈ ತರ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅನುಕೂಲ ಸಿಗುತ್ತೆ. ಉದಾಹರಣೆಗೆ ನಿಮ್ ಕೈ ಕೊಡಿ, ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ಇದು ಎಡಗಾಲು, ಇದು ಹಿಮ್ಮಡಿ ಇರುವಂತ ಜಾಯಿಂಟ್. ಹೌದು, ಹಾಗಾಗಿ ನೋವುತ್ತಾ, ನೋವುತ್ತಾ? ಸೊ ಈ ರೀತಿ ನೀವು ಮಾಡ್ಕೊಂಡಾಗ ನಿಮ್ಮ ಹಿಮ್ಮಡಿಯ ನೋವು ತಕ್ಷಣನೆ ಕಮ್ಮಿ ಆಗ್ತದೆ. ಒಂದ್ 2 ನಿಮಿಷ ಮಾಡ್ಕೋಬೇಕು, ಒಂದು ಕೂಗು ಕೂಗಿದೆ ಸಾಕಾಗುತ್ತೆ. ಪ್ರೆಷರ್ ರಿಲೀಸ್ ಆದ್ಮೇಲೆ, ರಿಲೀಸ್ ಆದ ತಕ್ಷಣ ಓಪನ್ ಮಾಡಿ ಬಾರಿಸ್ತಾರೆ. ರೆಡಿ ರೆಡಿ ಆಗಿದೆ ನೋಡ್ಕೊಂಡ. ಬಿಸಿ ಬಿಸಿ ಅನ್ನಕ್ಕೆ ಕಲಸ್ಕೊಂಡು ತಿಂತಾ ಇದ್ರೆ ನಿಮ್ಮಲ್ಲಿ ಸಾರು ಮಾಡಲ್ವ? ಇದೆಲ್ಲ ಕತ್ತರಿಸಾದ ಮೇಲೆ ಸಾರು, ಹುಳಿ, ಆಮೇಲೆ ಆಮೇಲೆ ಮುಂದಕ್ಕೆ ಹೋಗೋಣಲ್ವಾ? ಅವರೇಕಾಳಿನ ಉಸ್ತಿ ಮಾಡ್ಬೇಕಂದ್ರೆ ಅವರೇಕಾಳು ಎಷ್ಟಾಗ್ತಾರೋ ಅದಕ್ಕಿಂತ ಅರ್ಧ ಪ್ರಮಾಣದಷ್ಟು ಎಣ್ಣೆನ ಹಾಕ್ತಾರೆ. ಎಣ್ಣೆ ತೇಲ್ತಾ ಇರಬೇಕು, ಸಾರು ರುಚಿ ಇರಲ್ಲ ಸಾರ್ ಇಲ್ಲ ಅಂದ್ರೆ ಅಂತಾರೆ. ಇವುಗಳನ್ನೆಲ್ಲ ಇದೆಲ್ಲ ಸ್ವಲ್ಪ ಚೇಂಜ್ ಮಾಡುವಂತ ಕಾಲ ಇವಾಗ. 2014 ಇಸ್ವಿಗೆ ಬಂದಿದ್ದೀವಿ, ಸ್ವಲ್ಪ ಆರೋಗ್ಯದ ಕಡೆ ಜಾಸ್ತಿ ಗಮನವನ್ನ ಕೊಡೋದೇ ನಮ್ಮ ಗುರುಜಿಯವರ ಉದ್ದೇಶ ಕೂಡ. ಆ ಉದ್ದೇಶಗಳಲ್ಲಿ ಇದು ಕೂಡ ಒಂದು. ನೋಡೋಣ ಸರ್, ಕಾಳು ಪಲ್ಯಾನೇ ನೋಡಿ ಹೆಂಗಿದೆ. ಈ ವಾಯು ಆಗ್ಬಿಡುತ್ತೆ, ಇಡ್ಕೊಂಡ್ಬಿಡುತ್ತೆ, ಇದು ತಿಂದ್ರೆ ಅಂತ ಹೇಳ್ತಾರಲ್ಲ, ಆತ್ರ ಏನಾಗಲ್ಲ. ಅಸಹಜವಾಗಿ ಮಾಡಿದಾಗೆಲ್ಲ ತೊಂದರೆಗಳು ಬರುತ್ತೆ, ವಾಯು ಇವೆಲ್ಲ ಬರುತ್ತೆ. ಈ ರೀತಿ ಸಹಜವಾದಂತಹ ಅಡುಗೆ ಮಾಡಿದಾಗ ಯಾವುದೇ ಈ ತರದಿಂದ ತೊಂದರೆ ಬರೋದಿಲ್ಲ, ಒಂದು. ಎರಡನೇದು, ನಾವು ಹೊಟ್ಟೆಗೆ ತುಂಬಾ ಅದನ್ನೇ ತಿನ್ನೋದಿಲ್ಲ. ಹೌದು, ಈ ಕಾರಣಕ್ಕೆ ಖಂಡಿತವಾಗ್ಲೂ ಯಾವ ರೀತಿಯ ತೊಂದರೆ ಆಗೋದಿಲ್ಲ.
ಅವರೇ ಕಾಳಿನ ಪಲ್ಯ ಅಥವಾ ತೆಲುಗುನಲ್ಲಿ ಕರೀಬೇಕಾದ್ರೆ ನೂನ್ ಗಿಂಜಲು ವಿತೌಟ್ ನೂನ ಎಣ್ಣೆ ಇಲ್ಲದೆ ಮಾಡಿರತಕ್ಕಂತಹ ಅವರೇಕಾಯಿಯ ಪಲ್ಯ ಅವರೇ ಕಾಳಿನ ಪಲ್ಯ ಯಾವ ರೀತಿ ಮಾಡಿದ್ರು ಏನು ಹಾಕಿದ್ರು ಎಷ್ಟು ಚೆನ್ನಾಗಿರುತ್ತೆ ಅಯ್ಯೋ ನೋಡ್ಕೊಳ್ಳಲಿಲ್ಲವಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ನಲ್ಲ ಸರ್ ಏನು ಸರ್ ನಮಗೆ ತೋರಿಸಲಿಲ್ಲವಲ್ಲ ಸರ್ ಲೇಟ್ ಆಗೋಯ್ತು ಸರ್ ಡೋಂಟ್ ವರಿ ಸರ್ ಇನ್ನೊಂದ್ಸರಿ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಪಲ್ಯ ಮಾಡಿದ್ರಂತ ತೋರಿಸ್ತೀವಿ ನೋಡ್ಕೊಳ್ಳಿ ಅವರೇ ಕಾಳಿನ ಪಲ್ಯ ಮಾಡುವ ವಿಧಾನ ಒಂದು ಕುಕ್ಕರ್ ಗೆ ಜೀರಿಗೆ ಶುಂಠಿ ಅವರೇ ಕಾಳು ಹಾಕಿ ಹುರಿದುಕೊಳ್ಳಿ ನಂತರ ಇದಕ್ಕೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ವಿಶಲ್ ಕೂಗಿಸಿ ಈಗ ಅವರೇ ಕಾಳಿನ ಪಲ್ಯ ಸವಿಯಲು ಸಿದ್ಧ ಟೇಸ್ಟ್ ಮಾಡ್ಬಿಡ್ಲ ಸಂಕ್ರಾಂತಿಗೆ ಅವರೇಕಾಯಿನ ಬೇಯಿಸ್ತೀವಿ ನಾವು ನಾನು ಹೇಳ್ತಾ ಇರ್ತಿದ್ದಿಲ್ಲ ನಮಗಲ್ಲ ಇದೆಲ್ಲ ಬೇಯಿಸ್ಬಿಟ್ಟು ಹಸುಗಳು ಕೊಡಬೇಕು ಅಂತ ಹೇಳ್ತಾರೆ ಆ ಜೀರಿಗೆ ಸ್ವಲ್ಪ ಶುಂಠಿ ಎಲ್ಲ ಒಂಥರ ಅದ್ಭುತವಾಗಿ ನಿಮಗೆ ತಿಂದರೆ ಗೊತ್ತಾಗುತ್ತೆ ಅಲ್ಲ ರೀ ಯಾವಾಗಲೂ ಒಂದೇ ಥರ ತಿಂತಾ ಇರ್ತೀರ ಸ್ವಲ್ಪ ಚೇಂಜು ಇದನ್ನ ಮಾಡಿ ನೋಡಿ ಒಂದ್ಸರಿ ಬಾಯಿಗೆ ಒಂದು 5 ಜನಕ್ಕೆ 3 ಜನಕ್ಕೆ ರುಚಿಸುತ್ತೆ ಹೊಸ ಕ್ರಮಾನ ಅಳವಡಿಸ್ಕೋಬೋದು ಎಣ್ಣೆ ಇಲ್ಲ 88 ರೂಪಾಯಿ ಕೆಜಿ 110 ರೂಪಾಯಿ ಕೆಜಿ ಎಣ್ಣೆ ಒಂದು ಕೆಜಿ ಎಣ್ಣೆ ತುಂಬಾ ಜನರಲ್ಲಿ 4-5 ದಿನ ಬರುತ್ತೆ ಕೆಲವ್ರ ಮಲ್ಲಿ 3 ದಿನ ಬರುತ್ತೆ ಎಲ್ಲೋ ಕೆಲವ್ರ ಮಲ್ಲಿಗೆ 8 ದಿನ ಬರುತ್ತೆ ಇಲ್ಲಿ ಬರೋ ಸೀನೇ ಇಲ್ಲ ಎಣ್ಣೆನೇ ಇಲ್ಲ ಅಂದ್ಮೇಲೆ ಇನ್ನೇನು ತುಂಬಾ ಸಖತ್ತಾಗಿರುತ್ತೆ ಆರೋಗ್ಯ ಕ್ರಮ ಚೆನ್ನಾಗಿದೆ ಆರೋಗ್ಯ ವೃದ್ಧಿಸ್ಕೋಬಹುದು ಓಕೆ ಸರ್ ಇವತ್ತಿನ ಒಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ ಹೇಳಿ ಸರ್ ಸಾಧಾರಣವಾಗಿ ನಾವು ತಿನ್ನಬಾರದೆಲ್ಲ ತಿಂದು ಹೊಟ್ಟೆ ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿರ್ತೀವಿ ಹೊಟ್ಟೆ ನೋವು ಭಯಂಕರವಾಗಿ ಬರ್ತಿರುತ್ತೆ ಕಾರಣ ಏನೇ ಇರ್ಬೋದು ಆ ಹೊಟ್ಟೆ ನೋವನ್ನ ಸೂಜೋಕ್ ಥೆರಪಿಯಲ್ಲಿ ಇನ್ಸೆಕ್ಟ್ ಥೈರಿ ಅಂತಿದೆ ಅದರ ಪ್ರಕಾರ ಒಂದು ಪಾಯಿಂಟ್ ತೋರಿಸ್ತೀನಿ ಆ ಪಾಯಿಂಟ್ ನೀವು ಸ್ಟಿಮ್ಯುಲೇಟ್ ಮಾಡ್ಕೊಂಡ್ರೆ ಹೊಟ್ಟೆ ನೋವು ಆರಾಮಾಗಿ ಹೊರಹೋಗುತ್ತೆ ಯಾವ ಹೊಟ್ಟೆ ನೋವಾಗಿದ್ರು ಡಯಾಗ್ನೋಸಿಸ್ ಏನೇ ಇರಲಿ ಹೊಟ್ಟೆ ನೋವು ಕಡಿಮೆ ಆಗಬೇಕು ಸದ್ಯದ ಪರಿಸ್ಥಿತಿ ಬಂದಿರೋ ಹೊಟ್ಟೆ ನೋವು ಆದ್ರೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ನೋಡಲ್ಲ ಅನ್ನೋ ವಾದ ಬೇಡ ಇಲ್ಲ ಯಾಕೆಂದ್ರೆ ಅನಾರೋಗ್ಯಕ್ಕೆ ಕಾರಣಗಳು ಏನೇನಿರುತ್ತೆ ಅಂತ ಅವರೇ ಬೆಸ್ಟ್ ಪರ್ಸನ್ ಟು ಟಾಕ್ ಅಬೌಟ್ ಹಾಗಾಗಿ ಮೆಡಿಕಲ್ ಡಾಕ್ಟರ್ಗೆ ತೋರಿಸಿ ವಿತ್ ದೇರ್ ಪರ್ಮಿಷನ್ ನಿಮ್ಮ ಪ್ರಯೋಗ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಬೆರಳು ತಗೊಳ್ಳಿ ಈಸಿಯಾಗಿ ತಗೊಳ್ಳೋಣ ಇದು ಡಯಾಫ್ರಮ್ ಅಂತ ಕರಿತೀವಿ ಡಯಾಫ್ರಮ್ ಅಂತ ಕರಿತೀವಿ ಸೊ ಈ ಭಾಗದಲ್ಲಿ ಹೊಟ್ಟೆ ಬರುತ್ತೆ ಇಲ್ಲೆಲ್ಲೋ ಹೊಟ್ಟೆ ಬರುತ್ತೆ ಸೊ ಒಂದು ಪೆನ್ನು ಪೆನ್ಸಿಲೋ ತಗೊಳ್ಳೋದೋ ಈ ಥರ ಗಟ್ಟಿಯಾಗಿ ಅದುಮೋದು ಕಂಫರ್ಟಬಲ್ ಆಗಿರೋದಕ್ಕೆ ಈ ಥರ ಐಡೆಂಟಿಫೈ ಮಾಡ್ಕೊಂಡ್ಮೇಲೆ ಹಿಂಗೆ ಇಟ್ಕೊಂಬಿಡಿ ಹೀಗೆ ಇಟ್ಕೊಂಬಿಡಿ ಇಟ್ಕೊಂಡು ಈ ಬೆರಳಲ್ಲಿ ಸಪೋರ್ಟ್ ಕೊಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ತುಂಬಾ ಹೊತ್ತೆ ಅದೇ ಹೊಟ್ಟೆ ನೋವಿಗೆ ಕಾರಣವಾಗಿರುವಂತಹ ಕರೆಸ್ಪಾಂಡೆನ್ಸ್ ಪಾಯಿಂಟ್ ಅಂತ ಕರಿತೀವಿ ಈ ಪಾಯಿಂಟ್ ಅನ್ನ ನೀವು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ರೆ ಹೊಟ್ಟೆ ನೋವು ಹಾಗೇ ಕಮ್ಮಿ ಆಗುತ್ತೆ ಯಾರು ಬರ್ತಾ ಇದ್ದಾರ್ರಿ ಯಾರು ಮನೆಯವ್ರು ಕರೆಸ್ತಾ ಇದ್ದೀರಾ ಯಾವ ಕೈ ರುಚಿ ನಮ್ಗೆ ತೋರಿಸ್ತಾ ಇದ್ದೀರಾ ನಾವು ಹೆಸರು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ರೀ ಕರ್ನಾಟಕದವರೇ ಬೇಡ ಅಂತ ಡಿಸೈಡ್ ಮಾಡಿದ್ದೆ ಆಮೇಲೆ ಗೊತ್ತಾಯ್ತು ಅವ್ರು ಬೆಂಗಳೂರಿನವರೇ ಅಂತ ಹೈದರಾಬಾದ್ ಇಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿಯವರೇ ಒಂದು ಕೈ ರುಚಿನ ತೋರಿಸ್ತೀವಿ ಅಂತ ಹೇಳಿದ್ದಾರೆ ಅದೇನೇನು ಕೈ ರುಚಿ ತೋರಿಸ್ತಾರೋ ಗೊತ್ತಿಲ್ಲ ನಮಸ್ಕಾರ ಏನ್ ನಿಮ್ಮ ಹೆಸರು ಚಂದನ ಅರಸ್ ಅಂತ ಚಂದನ ಅರಸ್ ಎಷ್ಟು ವರ್ಷ ಆಯ್ತು ಹೈದರಾಬಾದ್ ಹೋಗಿ ನಾವು ಬಿಫೋರ್ 1 ಇಯರ್ ಬಿಫೋರ್ 1 ಇಯರ್ ಇದ್ವಿ ಒನ್ ಅಂಡ್ ಹಾಫ್ ಇಯರ್ಸ್ ಇದ್ವಿ ಓಕೆ ಏನ್ ಮಾಡ್ತಾ ಇದ್ದೀರಾ ಚಂದನ ಬೆಣ್ಣೆ ಗರ್ಗೆ ಅಂತ ಒಂದು ಸ್ವೀಟ್ ಹೇಳ್ಕೊಡ್ತೀವಿ ಬೆಣ್ಣೆ ಗರ್ಗೆ ಯಾವ ತರ ಇರುತ್ತಪ್ಪ ಇದು ಚಿರೋಟಿ ತರ ಓಕೆ ಬೆಣ್ಣೆ ಗರ್ಗೆ ಅಂತ ಮಾಡ್ತೋರ್ ಸರಿ ಇದು ಹೈದರಾಬಾದ್ ಸ್ಪೆಷಲ್ ಇಲ್ಲ ಕರ್ನಾಟಕದ ಹೌದಾ ಅಯ್ಯೋ ನಾವು ಇದ್ದೇ ವೇಸ್ಟ್ ಬಿಡಿ ಆ ಹೆಸರೇ ಕೇಳಿಲ್ಲ ನಾನು ಓಕೆ ಅದ್ ಮಾಡಕ್ ಏನೇನ್ ತಂದಿದ್ದೀರಾ ನೀವು ಬೆಣ್ಣೆ ಕರ್ಗೆ ಬೇಕಾಗುವ ಸಾಮಗ್ರಿಗಳು ಮೈದಾ ಹಿಟ್ಟು ಏಲಕ್ಕಿ ಲವಂಗ ಸಕ್ಕರೆ ತುಪ್ಪ ಉಪ್ಪು ಓಕೆ ಏನ್ ಕೊಡಿ ಫಸ್ಟ್ ನೀವು ನಿಮ್ಗೆ ಮಿಕ್ಸಿಂಗ್ ಬೌಲ್ ಕೊಡಿ ಇದು 1 ಕಪ್ ಮೈದಾ 1 ಕಪ್ ಮೈದಾನಾ ಓಕೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬಹುದು ಓಕೆ ಇದು 1 ಪಿಂಚ್ ಏನದು ಸಾಲ್ಟ್ ಓಕೆ ನೀವು ಹೇಳ್ಬಿಟ್ಟು ಹಾಕಮ್ಮ ಆಮೇಲೆ ನಾವು ಸಕ್ಕರೆ ಅನ್ಕೊಂಡು ಇಷ್ಟೇ ಇಷ್ಟ ಹಾಕ್ತೀವಿ ಆಚಾರ ಇದು ತುಪ್ಪ ಇಲ್ಲಾಂದ್ರೆ ಬೆಣ್ಣೆನೂ ಹಾಕಬಹುದು ಅಪ್ಪ ಅಮ್ಮ ಬೆಂಗಳೂರು ಇದಾರೆ ಅತ್ತೆ ಮಾವ ಶಿವಮೊಗ್ಗದಲ್ಲಿದ್ದಾರೆ ಹೈದರಾಬಾದ್ ಅಲ್ಲಿ ಯಾರಿದ್ದಾರೆ ಇಬ್ರೇನಾ ನಮ್ಮ ಪಾಪು ನಳಪಾಕ ನಿಮ್ದೇನಾ ಮಾಡ್ತೀರಾ ಅಡಿಗೆ ಎಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಚಪಾತಿ ಎಲ್ಲ ಮಾಡ್ತೀರಾ ಮನೇಲಿ ಮಾಡ್ತೀನಿ ಚಪಾತಿ ಏನಿ ಮಗು ಹೆಸರೇನು ಆದ್ಯ ಅಂತ ಆದ್ಯ ಎಷ್ಟು ವರ್ಷ ಆದ್ಯಂಗೆ 1 ಇಯರ್ 2 ಮಂತ್ಸ್ ಮಗು ನೋಡ್ಕೊಳಕ್ಕೆ ನಿಮ್ಮ ಅಮ್ಮ ಯಾರು ಬಂದಿಲ್ವಾ ಹೈದರಾಬಾದ್ಗೆ
ಯಾವಾಗಾದ್ರೂ ಅವಾಗ ಇವಾಗ ಬರ್ತಿರ್ತಾರೆ. ನೀವೇ ನೋಡ್ಕೊಳ್ಳೋದ ಮಗುನ? ಹಾ ನೀವು ಇಂಜಿನಿಯರಿಂಗ್ ಮುಗಿಸಿದಲ್ಲಿ? ದಯಾನಂದ್ ಸಾಗರ್. ಓಹ್, ಏನ್ ತಗೊಂಡಿದ್ರಿ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ನೀವು ಕೆಲಸಕ್ಕೆ ಹೋಗ್ಲಿಲ್ವಾ? ಇಲ್ಲ, ನಾನು ಒಂದು ಎನ್ ಜಿ ಓಗೆ ವರ್ಕ್ ಮಾಡ್ತಿದ್ದೆ. ಆಮೇಲಿಂದ ನಾವು ಹೈದ್ರಾಬಾದ್ಗೆ ಶಿಫ್ಟ್ ಆಗೋದ್ವಲ್ಲ. ಓಕೆ ಓಕೆ. ಆಮೇಲೆ ನನ್ನ ಹಸ್ಬೆಂಡಿಗೆ ಯು ಎಸ್ ಗೆ ಲೈಕ್ ಪ್ರಾಜೆಕ್ಟ್ ಇರ್ತಿತ್ತು, ಹೋಗ್ತಿದ್ರು. ಸೊ ನಾನು ಆ ಟೈಮಲ್ಲಿ ಬ್ಯಾಂಗ್ಳೂರಿಗೆ ಬಂದಿರ್ತಿದ್ದೆ. ಕರೆಕ್ಟ್ ಆಗಿ ಟೈಮೇ ಸಿಕ್ಕಿಲ್ಲ. ಇದು ಈ ತರ ಮೂರು ಒತ್ಕೊಂಡು ಮಧ್ಯ ತುಪ್ಪ ಸವರ್ಬೇಕು. ತುಪ್ಪ ಹಾಕ್ಬೇಕಾ? ಹಾ, ಅದು ಲೇಯರ್ ಬರ್ಬೇಕಲ್ಲ. ಗೊತ್ತಿಲ್ವಲ್ಲ, ಹಿಂಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ವಲ್ಲ. ನೀವ್ ಹೇಳೋದು ನಾವು ಕೇಳ್ತಿದೀವಲ್ಲ. ಚಿರೋಟಿ ತರಹನೆ. ಹೈದರಾಬಾದ್ ಅಲ್ಲಿ ಎಲ್ಲಿದ್ದೀರಾ ನೀವು? ನಾವು ಮಿಯಾಪುರ್ ಅಂತ. ಈ ರೀತಿ ರೋಲ್ ಮಾಡ್ಕೋಬೇಕು. ಓಹೋ, ಈ ತರ ರೋಲ್ ಮಾಡ್ಕೊಂಡು ಕಟ್ ಮಾಡಿ. ನಾನು ಅನ್ಕೊಂಡೆ ಇದೇನು ಹೈದರಾಬಾದ್ ಸ್ವೀಟ್ ಏನಪ್ಪ ಇದು, ನೀವು ತೋರಿಸ್ತಾ ಇರೋದು. ಹೈದರಾಬಾದ್ ಅಲ್ಲಿ ನಾನ್ ವೆಜ್ ಫೇಮಸ್, ದಮ್ ಬಿರಿಯಾನಿ. ತಿನ್ನಿದೀರಾ ದಮ್ ಬಿರಿಯಾನಿ? ಇಲ್ಲ ಇಲ್ಲ, ನಾ ವೆಜಿಟೇರಿಯನ್. ಇಲ್ಲ, ನಾನ್ ವೆಜಿಟೇರಿಯನ್. ನೀವು ತಿನ್ನಲ್ವಾ? ಇಲ್ಲ. ಯಜಮಾನ್ರು? ಅವರು ತಿನ್ನಲ್ಲ. ಅವರು ತಿನ್ನಲ್ವಾ? ಚೇ, ಎಂತ ಹೈದರಾಬಾದ್ ಬಿರಿಯಾನಿ ಮಿಸ್ ಮಾಡ್ತೀರಲ್ಲ. ಹೈದರಾಬಾದ್ ಅಲ್ಲಿ ಇಟ್ಕೊಂಡು ನೀವು ವೆಜ್ ತಿಂದಿದ್ದೀವಿ. ಓಕೆ, ಚೆನ್ನಾಗಿ. ನಿಮ್ಮಲ್ಲಿ ಸಕ್ಕರೆ ಪುಡಿ ಮಾಡ್ಕೋಬೇಕು. ಮಾಡ್ಕೊಂಡು ಎಷ್ಟದು ಸಕ್ಕರೆ? ಇದು ಎಷ್ಟಾರು ಡಿಪ್ ಮಾಡಕ್ಕೋಸ್ಕರ. ಓಕೆ. ಆಮೇಲೆ ಒಂದು ಏಲಕ್ಕಿ, ಒನ್ ಓ ಟು ಲವಂಗ. ಲವಂಗ ಏಲಕ್ಕಿ ಎರಡು ಹಾಕ್ತಿದ್ದೀರಾ? ಸ್ವಲ್ಪ ಒಳ್ಳೆ ಸುವಾಸನೆ ಬರಲಿ ಅಂತ. ಪುಡಿ ಆಯ್ತಾ? ಪುರಿ ತರ ಒತ್ಕೋಬೇಕಾ? ಸ್ವಲ್ಪ ಐ ಮಾಡ್ಲಾ ಇದನ್ನ. ಇದಕ್ಕೆ ಜಾಸ್ತಿ ತುಪ್ಪ ಅಥವಾ ಬಟರ್ ಯೂಸ್ ಮಾಡ್ಬೇಕು. ಯೂಸ್ ಮಾಡ್ಬೇಕಾ? ಮಾಡಿ, ಗರಿ ಗರಿಗ್ ಬರ್ಬೇಕಲ್ಲ. ಮಾಡಿದಿರಲ್ವ ಜಾಸ್ತಿ ನೀವೀಗ? ಮಾಡಿದ್ದೀನಿ. ಅಂತೂ ನಿಮ್ಮಲ್ಲಿ ಈ ಸ್ವೀಟ್ ನ ಯಾರು ಬಂದಾಗ ಮಾಡ್ತಾರೆ? ನೀವು ತಿನ್ಬಿ, ಯಾವ ಹಬ್ಬಕ್ಕೆ ಮಾಡ್ತಾರೆ? ಆಕ್ಚುಲಿ ನಾನು ಬಸರಿ ಆಗಿದ್ದಾಗ ಮಾಡ್ಕೊಟ್ಟಿದ್ರು. ಓ, ನಾವು ಈಗ ಹೊಸದು ಅಡುಗೆ ಶುರು ಮಾಡಬೇಕು. ಇಷ್ಟು ದಿನ ನಾವು ಮಾಡಿದ್ವಿ ಬಾಣ ಅಂತೀರಿ ಅಡುಗೆ ಅಂತ, ಇನ್ಮೇಲೆ ಬಸರಿಯರ ಅಡುಗೆ ಅಂತ ಒಂದು ಮಾಡ್ಬೇಕೇನ ಅನ್ಸ್ಬಿಟ್ಟಿದೆ. ಓ, ಅವಾಗ ಮಾಡ್ಕೊಡ್ತಾ ಇರೋ ನಿಮ್ಗೆ ಇದನ್ನ? ಗೊತ್ತಿಲ್ಲ, ಅವಾಗ ಮಾಡ್ಕೊಟ್ಟಿದ್ರು ಇಬ್ರು. ಆಮೇಲೆ ಕತೆನೆ ಇಲ್ಲ. ಓಕೆ, ಇದು ಬಾಣಂತೀರ ಅಡುಗೆ ಮಾಡ್ತಾರಲ್ಲ, ಅದ್ರ ಜೊತೆಗೆ ಈ ಸ್ವೀಟು ಎಲ್ಲ ಮಾಡ್ತಾರೆ. ಹೌದೇನು? ನಿಮ್ ಫಾದರ್ ಏನ್ ಮಾಡ್ತಾರೆ? ಅವರು ಹೆಚ್ಎಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಇನ್ನ ವರ್ಕ್ ಮಾಡ್ತಾ ಇದ್ರ? ಹಾ, ಇನ್ನ ಡ್ಯೂಟಿ. ವೆರಿ ಗುಡ್. ಗೋಲ್ಡನ್ ಬ್ರೌನ್ ಆಗೋವರೆಗೂ ಕಾಯ್ಬೇಕಾ? ಹಾಕಿ, ಇನ್ನೊಂದು ಹಾಕ್ಬಿಡಿ. ಇದು ನೆನೆದಷ್ಟು ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದಷ್ಟು ಚೆನ್ನಾಗಿ ಬರುತ್ತೆ. ಸಾಕಷ್ಟೇ ಬರೋಣ. ಮತ್ತೆ ಇದು ಬಿಸಿನಲ್ಲೇ ಡಿಪ್. ಹಾಕಿ ಹಾಕಿ ಹಾಕಿ, ಅದೇನ್ ಮಾಡ್ತೀರಾ? ಮಾಡಿ ತಿರ್ಗಿಸೋಣ. ಫುಲ್ ಎಲ್ಲಾದ್ರೂ ಬಿಸಿನಲ್ಲಿ ಹಾಕಿದ್ರೆ ಅಂಟದು ಅಂಟದ ಆಮೇಲೆ ಅಂಟದಿಲ್ಲ. ಮತ್ತೆ ಇನ್ನೇನ್ ರೀ ಸಮಾಚಾರ ಚಂದನ? ಏನು ಮಾತಾಡ್ತಾರೆ ನೋಡ್ರಿ, ಯಾಕ್ರಿ ಭಯ ಬಿಳ್ತಾ ಇದ್ರಿ? ಹೇಳಿದೀನಿ ಒಬ್ಬನೇನೆ ಚೆನ್ನಾಗಿ ಮಾಡಿರ್ತೀರಾ. ಬಂದು ಚೆನ್ನಾಗಿದೆ ಅಂತೀರಾ? ಅಯ್ಯ, ಹೆಂಗ್ ಬಂದು ಚೆನ್ನಾಗಿದೆ ಅಂತ ಕೇಳಲ್ಲ, ಸಾಕಾತ ಹೇಳ್ತೀರಾ ನೀವು? ಮಾಡ್ರಿ ಮಾಡ್ರಿ, ಇವಾಗ ಹೇಳ್ತೀನಿ ಮಾಡ್ರಿ. ಓಕೆ, ಅಂದ್ರೆ ಪೂರಿನ ಕರ್ಕೊಂಡು ಪೂರಿ ತರ ಇದನ್ನ ಮಾಡಿ ಸಕ್ಕರೆಯ ಪುಡಿ ಒಳಗೆ ಅದ್ದು ಇಟ್ಟರೆ ಆಯ್ತು. ಕರೆಕ್ಟಾ? ಬೆಣ್ಣೆಗರ್ಗೆ ರೆಡಿ ಟು.
ಓಕೆ ಸ್ವಲ್ಪ ಶಕ್ತಿ ಬಂದಿದೆ ಅವರಿಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಧಾನ ತುಂಬಾ ಚೆನ್ನಾಗಿತ್ತು ಯಾವ ರೀತಿ ಮಾಡಿದ್ರು ಬೆಣ್ಣೆ ಗರ್ಗೆ ಅಂತ ತೋರಿಸ್ತೀವಿ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಬೆಣ್ಣೆ ಗರ್ಗೆ ಮಾಡುವ ವಿಧಾನ ಒಂದು ಬೌಲ್ ಗೆ 1 ಕಪ್ ಮೈದಾ ಹಿಟ್ಟು ಚಿಟಿಕೆ ಉಪ್ಪು 1 ಸ್ಪೂನ್ ತುಪ್ಪ ನೀರು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ 1 ಗಂಟೆ ನೆನೆಯಲು ಬಿಡಿ ನೆನೆದ ಹಿಟ್ಟನ್ನು ಚಪಾತಿಯಂತೆ ಲಟ್ಟಿಸಿ ಮೇಲೆ ತುಪ್ಪ ಹಚ್ಚಿ ಒಂದರ ಮೇಲೊಂದರಂತೆ 3 ಲಟ್ಟಿಸಿದ ಹಾಳೆಗಳನ್ನು ಇಟ್ಟು ನಿಧಾನಕ್ಕೆ ರೋಲ್ ಮಾಡಿ ಆಮೇಲೆ ಕಟ್ ಮಾಡಿ ಪೂರಿಯಂತೆ ಲಟ್ಟಿಸಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ ಇದನ್ನು ಸಕ್ಕರೆ ಪುಡಿಯಲ್ಲಿ ಅದ್ದಿದರೆ ಬೆಣ್ಣೆ ಗರ್ಗೆ ಸವಿಯಲು ಸಿದ್ಧ ವೆಜಿಟೇಬಲ್ ಪಕೋಡಾ ಬೇಕಾಗುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮೈದಾ ಹಿಟ್ಟು ಈರುಳ್ಳಿ ಹಸಿಮೆಣಸಿನಕಾಯಿ ಬೀನ್ಸ್ ಕ್ಯಾರೆಟ್ ಹೂಕೋಸು ಎಲೆಕೋಸು ಕರಿಬೇವು ಶುಂಠಿ ಓಂಕಾಳು ಜೀರಿಗೆ ಅಚ್ಚಖಾರದ ಪುಡಿ ಪನ್ನೀರ್ ಕಡಲೆಕಾಯಿ ಬೀಜ ಉಪ್ಪು ಎಣ್ಣೆ ಇದು ಒಂದು 3 ಪ್ಲೇಟ್ ಮಾಡಕ್ಕೆ 3 ಪ್ಲೇಟ್ ಅಷ್ಟು ವೆಜಿಟೇಬಲ್ ಪಕೋಡಾ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಪಕೋಡಾ ತನ ಇದು ಪಕೋಡಾ ಮಂಚೂರಿ ಅಲ್ಲ ಮಂಚೂರಿ ಅಲ್ಲ ವೆಜಿಟೇಬಲ್ ಪಕೋಡಾ ಇದು ಓಕೆ ನೋಡಿ 3 ಟೇಬಲ್ ಸ್ಪೂನ್ ಕಡಲೆ ಬೀಜ ಆದ್ರೆ ಸಾಕು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಆಗೋಯ್ತಾ ಅರ್ಧ ಅರ್ಧ ಇರಬೇಕು ಈ ತರ ಪುಡಿ ಪುಡಿ ಬೈಕ್ ಸಿಗ್ಬೇಕು ಓಕೆ ಓಕೆ ಕಲ್ಸ್ಕೊಳ್ಳೋದು ಎಣ್ಣೆಲಿ ಬಿಡ್ತಾರ ದರ್ಶನ ಕಲ್ಸಿ 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 ಈರುಳ್ಳಿ ಹಾಕ್ತಾ ಇದೀನಿ ಎಷ್ಟು ಇದು ಒಂದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಮೆಣಸಿನಕಾಯಿ 1 ಸ್ಪೂನ್ ಟೇಬಲ್ ಸ್ಪೂನ್ ಬೀನ್ಸ್ ಇದು ಒಂದು 3 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಅಂದ್ರೆ ಒಂದು 5 6 ಬೀನ್ಸ್ ಓಕೆ ನಮಗೆ ಎಷ್ಟು ಬೇಕೋ ಅಷ್ಟು ಬೀನ್ಸ್ ತರಕಾರಿಗಳು ತರಕಾರಿ ಎಷ್ಟು ಬೇಕೋ ಅದರ ಇದು ಮಾಡ್ಕೋಬೇಕು ಆಡ್ ಮಾಡ್ಕೋಬೇಕು ಜನಕ್ಕೆ ಅಷ್ಟು ಬಟಾಣಿ ಹಸಿ ಬಟಾಣಿನಾ ಹೌದು ಪಕೋಡದಲ್ಲಿ ಬಟಾಣಿ ನೋಡಿರಲ್ಲ ಯೂಸ್ ಮಾಡ್ತೀವಿ ಗೋಡಂಬಿ ನೋಡಿರ್ತೀವಿ ಹೌದು ಇದೇನಿದು ಇದು ಹೂಕೋಸ್ ಓಹೋ ಅಷ್ಟೊಂದು ಸಣ್ಣ ಕುಯ್ದು ಬಿಟ್ಟಿದ್ದೀರಾ ಹೌದು ಸಣ್ಣ ಕಟ್ ಮಾಡಾಕ್ಬೇಕು ಎಲ್ಲ ಎಷ್ಟೆಷ್ಟು ಕಟ್ ಮಾಡ್ತೀವಿ ಯಾವ ತರಕಾರಿ ಇರ್ತಾ ತರಕಾರಿ ಎಲ್ಲ ಹೆಚ್ಚಾಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಎಲೆಕೋಸ್ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ವಿ ಕರ್ಬೇವಿನ ಸೊಪ್ಪು ಹಾಕ್ದಷ್ಟು ಸಿಗುತ್ತದೆ ಹೌದು ಮತ್ತೆ ಶುಂಠಿ ಯೂಸ್ ಮಾಡ್ತಾ ಇದ್ವಿ ನಾವು ಚಾಪಡೈಸ್ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು ಹೌದು ಇದು ಹೋಮ್ ಕಾಳ್ ಸ್ವಲ್ಪ ಅಷ್ಟೇ ಇದು ಜಾಸ್ತಿ ಯೂಸ್ ಮಾಡಂಗಿಲ್ಲ ಸ್ವಲ್ಪ ಜೀರಿಗೆ ಜೀರಿಗೆ ಯೂಸ್ ಮಾಡ್ಬೋದು ಅರ್ಧ ಟೀಸ್ಪೂನ್ ಫುಲ್ ಖಾರದ ಪುಡಿ ಹೆಚ್ಕೊಂಡಿರೋ ಅಷ್ಟು ತರಕಾರಿಗಳ ಜೊತೆಗೆ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಪನ್ನೀರ್ ಪುಡಿನ ಹೌದು ಅಷ್ಟು ಬೇಕಾಗುತ್ತಲ್ಲ ಹಾಂ ಬೇಕಾಗಿ ಇದು ಟೇಸ್ಟ್ ಕೊಡುತ್ತೆ ಇದರಲ್ಲಿ ಪನ್ನೀರ್ ಅಲ್ಲ ಹೌದು ಬಟ್ ಪನ್ನೀರ್ ಎಲ್ಲ ಹಾಕ್ದಾಗ ಜಾಸ್ತಿ ದಿನ ಇಟ್ಕೊಂಡೆಲ್ಲ ತಿನ್ನಕ್ಕಾಗಲ್ಲ ತಿನ್ನಕ್ಕಾಗಲ್ಲ ಅವಾಗಲೇ ಮಾಡಿ ಅವಾಗಲೇ ಖಾಲಿ ಮಾಡ್ಕೋಬೇಕು ಪನ್ನೀರ್ ಬೇಡ ಅಂದ್ರೆ ಯೂಸ್ ಮಾಡಂಗಿಲ್ಲ ಓಕೆ ನೀವೇನು ಹಾಕ್ತೀರ ಅದನ್ನ ಅಲ್ಲ ಹಂಗೆ ಮಾಡಿದ್ರೆ 2 ದಿವಸ ಬೇಕಾದ್ರೆ ಇಡಬಹುದು ಕಡಲೆ ಬೀಜ ಅರ್ಧಂಬರ್ಧ ನಾವು ರುಬ್ಕೊಂಡಿರೋದು ರುಬ್ಕೊಂಡಿರೋದು ಕಡಲೆ ಬೀಜ ಹಾಕೋದಿಲ್ಲ ಗೋಡಂಬಿ ಹಾಕೋಬೋದಲ್ಲ ಗೋಡಂಬಿ ಹಾಕೋಬೋದು ಗೋಡಂಬಿ ಟೇಸ್ಟ್ ಕೊಡುತ್ತೆ ಇದು ಹೌದಲ್ಲ ಸ್ವಲ್ಪ ಕಾಯ್ದಿರೋದು ಎಣ್ಣೆ ಹಾಕೋದಕ್ಕೆ ಹಾಕೊಳ್ಳಿ ಹಾಕೊಳ್ಳಿ ಎರಡರಿಂದ 3 ಟೇಬಲ್ ಸ್ಪೂನ್ ಹಾಕಿದ್ರೆ ಹಾಕಿದಿರ ಹಾಕಿದಿರ ಇಷ್ಟೆಲ್ಲ ಏನು ಹಾಕಲ್ವಾ ಅದು ಆಮೇಲೆ ಹಾಕೋದು ಫಸ್ಟ್ ಹಾಕ್ಬಾರ್ದು ಹೌದಾ ಹೌದು ಫಸ್ಟ್ ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ ಅಕ್ಕಿ ಹಸಿಟ್ಟು ಎಷ್ಟು ಒಂದು 2 ಸ್ಪೂನು ಓಕೆ ಮೈದಾ 2 ಸ್ಪೂನ್ ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು 2 ಸ್ಪೂನ್ ನಮಗೆ ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಕೋಬೋದು ಸ್ಪೂನ್ ಹಾಕಿ ಓಹೋ ಹೌದಾ
ಇದು ಕಡಲೆಟೆ ಮೈನ್ ಇದಕ್ಕೆ ನೀರು ಹಾಕಬೇಕಾ ನೀರು ಹಾಕಬೇಕು ತಿರಾ ತೆಳ್ಳಗೆ ಇರಬಾರದು ಇದು ತೆಳ್ಳಗೆ ಬರಲ್ಲ ಹಿಂಗೆ ಎತ್ತಿಂಗ್ ಆಗ್ತಿಲ್ಲ ಹೌದು ಹೌದು ಯೂಶುವಲಿ ಪಕೋಡಾ ಅಂದ ತಕ್ಷಣ ಎಲ್ಲರ ತಲೆಗೂ ಬರೋದು ಒಂದೇ ಹೌದು ಈರುಳ್ಳಿ ಪಕೋಡಾ ಈರುಳ್ಳಿ ಪಕೋಡಾ ವೆಜಿಟೇಬಲ್ ಯಾರು ಮಾಡೋದಿಲ್ಲ ಯಾರು ಮಾಡಲ್ಲ ವೆಜಿಟೇಬಲ್ ಮಾಡಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಲ್ಲ ಎಲ್ಲಾ ತರ ತರಕಾರಿ ಇರುತ್ತೆ ತರಕಾರಿ ಒಳಗೋಗುತ್ತೆ ಹೌದು ಪಟ್ಟಾಪಟ್ ಅಂತ ನೀವು ಮನೆಯಲ್ಲಿ ಮಾಡ್ಕೊಳ್ಳೋಂತ ಒಳ್ಳೆ ವೆಜಿಟೇಬಲ್ ಪಕೋಡಾ ಯಾವ ರೀತಿ ಮಾಡ್ಕೋಬೇಕು ಬರಿ ಈರುಳ್ಳಿ ಪಕೋಡಾ ಮಾಡ್ಕೊಂಡಿರ್ತೀರಾ ಈ ತರ ವೆಜಿಟೇಬಲ್ ಪಕೋಡಾ ಮಾಡ್ಕೊಂಡಿರಲ್ಲ ಒಳ್ಳೆ ಸಕತಾಗಿರುತ್ತೆ ಮುರಳಿ ಅವರೇ ತೋರಿಸ್ತೀನಿ ಆನಂದ್ ಅವರು ನಮ್ಮ ಇತ್ತಿನ ಕಾರ್ಯಕ್ರಮದಲ್ಲಿ ಪಟಾಪಟ್ ಅಂತ ತೋರಿಸ್ತಾ ಇದ್ದಾರೆ ಓಕೆ ಎಣ್ಣೆ ಕಾದಿದೆ ಆಕ್ಚುಲಿ ಪಕೋಡಾನ ಅಷ್ಟೇ ಒಂದ್ಸಲ ತೆಗೆದು ಮತ್ತೆ ಇನ್ನೊಂದ್ಸಲಿ ಅದು ಕೊಡ್ಬೇಕು ಹೌದಾ ಬಟ್ ಪಕೋಡಾ ಎಡ್ಸಿದ್ರೆ ಅದನ್ನು ಎಡ್ಸರಿ ಆಗಲ್ಲ ಎಡ್ಸಲಿ ಅಂದ್ರೆ ಇದು ಇದು ಬೇರೆ ಇದು ಮೆಥಡೇ ಬೇರೆ ಮೆಥಡ್ ಬೇರೆ ಅಲ್ಲ ಎಡ್ಸಲಿ ಅಂದ್ರೆ ತೆಗೆದು ಮತ್ತೆ ಹಾಕಲ್ಲ ಇದನ್ನ ತೆಗೆದು ಸ್ವಲ್ಪ ಬಿಟ್ಟು ಮತ್ತೆ ಅದನ್ನ ಆಡ್ ಮಾಡ್ತೇವೆ ಅವಾಗ ಸ್ಲೋಲಿ ಬೇಯಿಸ್ತಾ ಕ್ಲೀನ್ ಆಗಿ ಬಟ್ ಎತ್ತಬೇಕಂದ್ರೆ ಗೊತ್ತಾಗಬೇಕಲ್ಲ ಗೊತ್ತಾಗುತ್ತೆ ತೋರಿಸ್ಕೊಡ್ತೀವಲ್ಲ ನೋಡಿ ಈ ಕಲರ್ ಬಂದಾಗ ಎತ್ತಬೇಕು ಅಷ್ಟೇ ಸರ್ ಕೆಲವು ಮನೆಗಳಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿರ್ತಾರೆ ಸುಮಾರು ಮನೆಗಳಲ್ಲಿ ಪ್ರತಿಯೊಂದು ರೆಡಿ ಇರುತ್ತೆ ಅಂದ್ರೆ ಮಾಡೋ ವಿಧಾನ ಗೊತ್ತಿರಲ್ಲ ಅವರಿಗೆ ಯಾವ ಟೈಪ್ ಮಾಡ್ಬೇಕಂತೇಳಿ ಯಾವ್ದು ಅದ್ರಲ್ಲಿ ಏನೇನ್ ಫುಡ್ ಮಾಡಬಹುದು ಹೌದು ಯಾವ ತರ ಫುಡ್ ಮಾಡಬಹುದು ವೆರೈಟಿ ವೆರೈಟಿ ಆಗಿ ಅಂತ ಗೊತ್ತಾಗ ಒಂದೇ ತರ ಮಾಡ್ತಾನೆ ಇರುತ್ತೆ ಈಗ ಅವ್ರಿಗೆ ಒಂದು ಯಾರು ಗೆಸ್ಟ್ ಬಂದಿರ್ತಾರೆ ಒಂದು ಕಾಫಿ ಕೊಟ್ಟು ಪಕೋಡಾನ ರೆಡಿ ಮಾಡ್ಕೊಡ್ಬೋದು ಸ್ಲೋ ಮಾಡಿ ಸಾಕು ಸ್ಲೋ ಮಾಡ್ಲಾ ಓಕೆ ಹುಷಾರು 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 ಹಾ ಹಾ ಒಳ್ಳೆ ಕಲರ್ ರೀ ವೆರಿ ಗುಡ್ ತರಕಾರಿ ಇದರಲ್ಲಿ ತುಂಬಾ ತರ ಇರೋದ್ರಿಂದ ಹೌದು ಬೇಗ ಸ್ವಲ್ಪ ಟೈಮ್ ತಗೊಳ್ತಾ ಟೈಮ್ ಅಲ್ಲ ಜಲ್ದಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಬಿಟ್ಕೋಬೇಕು ನಾವು ವೆಜಿಟೇಬಲ್ ಪಕೋಡಾ ರೆಡಿ ಇದೆ ನೋಡಿ ಟೇಸ್ಟ್ ಹೆಂಗಿದೆ ಅಂತ ಬಿಡ್ರಿ ಕಲರ್ ಏನ್ ಹಾಕಿಲ್ಲ ಕಲರ್ ನೋಡಿ ಹೆಂಗಿದೆ ಚೆನ್ನಾಗಿದೀರಿ ನೀವು ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿದೆ ಹಿಂಗೆ ತಿಂತಾ ಇರೋ ಪೇಟು ತಿಂದಾಕ್ತಿರ್ತೀವಿ ಯಾವ ರೀತಿ ಆನಂದ್ ಅವರು ವೆಜಿಟೇಬಲ್ ಪಕೋಡಾ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತೀವಿ ನೋಡ್ಕೊಳ್ಳಿ ವೆಜಿಟೇಬಲ್ ಪಕೋಡಾ ಮಾಡುವ ವಿಧಾನ ಒಂದು ಮಿಕ್ಸಿ ಜಾರ್ಗೆ ಕಡಲೆಕಾಯಿ ಬೀಜ ಹಾಕಿ ಪುಡಿ ಮಾಡಿಕೊಳ್ಳಿ ಒಂದು ಬೌಲ್ಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಬೀನ್ಸ್ ಬಟಾಣಿ ಹೂಕೋಸು ಎಲೆಕೋಸು ಕರಿಬೇವು ಶುಂಠಿ ಓಂಕಾಳು ಜೀರಿಗೆ ಅಚ್ಚಕಾರದ ಪುಡಿ ಉಪ್ಪು ಪನ್ನೀರ್ ಪುಡಿ ಮಾಡಿದ ಕಡಲೆಕಾಯಿ ಬೀಜ ಬಿಸಿ ಎಣ್ಣೆ ಹಾಕಿ ಕಲಸಿಕೊಳ್ಳಿ ನಂತರ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ನೀರು ಹಾಕಿ ಪಕೋಡಾ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ಎಣ್ಣೆಗೆ ಹಾಕಿ ಕರಿಯಿರಿ ಈಗ ಗರಿ ಗರಿ ಬಿಸಿ ಬಿಸಿ ವೆಜಿಟೇಬಲ್ ಪಕೋಡಾ ರೆಡಿ ಟು ಈಟ್ ತುಂಬಾ ಚೆನ್ನಾಗಿದೆ ತುಂಬಾ ರುಚಿಯಾಗಿ ಮಾಡಿದೀರಾ ನನ್ಗಂತೂ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಆನಂದ್ ಅವರೇ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿ ಮಾಡಿದೀರಾ ಇನ್ನು ನಿಮ್ ಕೈ ರುಚಿ ನಮಗೆ ಬೇಕು ಇನ್ನು ತುಂಬಾ ತರ ತೋರಿಸ್ತಾ ಇರ್ತೀನಿ ಹೊಸ ಹೊಸ ಇದೆ ಹೊಸ ಹೊಸದಿದೆ ಕಲ್ತ್ಕೊಂಬನ್ನಿ ಅದೇ ಅದೇ ಇದರಲ್ಲಿ ಅದೇ ವೆಜಿಟೇಬಲ್ ಅದೇ ಇದರಲ್ಲಿ ಸುಮಾರು ತರ ತೋರಿಸ್ತೀನಿ ಓಕೆ ಸರ್ ನಿಮ್ಮ ರುಚಿಗೋಸ್ಕರ ನಾವೆಲ್ಲ ಕಾಯ್ತಿರ್ತೀವಿ ಥ್ಯಾಂಕ್ ಯು ಸರ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವ್ರು ಮುಂದೆ ಹೇಳಬಾರದು ಅಷ್ಟೊಂದು ಅದ್ಭುತವಾಗಿ ಮಾಡಿಬಿಟ್ಟಿದ್ದಾರೆ ನಿಮ್ ತಿಂದ್ರೆ ಗೊತ್ತಾಗುತ್ತೆ ಇಷ್ಟೊಂದು ಚೆನ್ನಾಗಿ ಪಕೋಡಾ ಮಾಡಬಹುದಾ ಅನ್ಸುತ್ತೆ ಓಕೆ ನೀವು ಹೊಸ ಹೊಸ ರುಚಿಗಳನ್ನ ತೋರಿಸ್ತಾ ಇದೀವಿ ಹೊಸ ರುಚಿಗಳನ್ನ ನೀವು ಕಲ್ತ್ಕೊತಾ ಇದ್ದೀರಾ ಕಲ್ತ್ಕೊಂಡ್ಮೇಲೆ ನಿಮ್ ಮನೆಯವ್ರಿಗೆ ಇದನ್ನ ಟ್ರೈ ಮಾಡಿಕೊಟ್ರೆ ಆಗುವಂತ ಖುಷಿ ಇದೆಯಲ್ಲ ತುಂಬಾ ಸಖತ್ತಾಗಿರುತ್ತೆ ಸಾಕಷ್ಟು ಜನ ಅಂತಾರೆ ಮುರಳಿ ಅವರೇ ನಾವು ಬರ್ಬೇಕ್ರಿ ಕಾರ್ಯಕ್ರಮಕ್ಕೆ ಏನ್ ಮಾಡ್ಬೇಕ್ರಿ ಅಯ್ಯೋ ನಾನ್ ಬಂದ್ರೆ ಒಂಥರ ಆಗತ್ರಿ ಭಯ ಆಗತ್ರಿ ನಮ್ ಮುಂದೆ ಮಾಡ್ತೀರಾ ನಿಮ್ಗೆ ಯಾಕ್ರಿ ಭಯ ಬಂದ್ ತೋರಿಸ್ರಿ ನಿಮ್ಮ ಕೈ ರುಚಿನ ತೋರಿಸಿ ನಾವೇ ತಾನೇ ತಿನ್ನೋದು ಅದಕ್ಕೆ ಯಾಕೆ ಭಯ ಬೀಳ್ತೀರಿ ಅಂತ ನಾ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನೀವು ಸಹ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೋನ್ ಮಾಡಿ ಮೇಲ್ ಮಾಡಿ
ಸಿಕ್ತಾ ಹೇಳಿ ನಿಮ್ಮನ್ನು ಕರೆಸ್ಕೊಂಡು ನಿಮ್ಮ ಕೈ ರುಚಿ ನಾವು ತೋರಿಸ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಆಲ್ರೆಡಿ ಈಗ 3800 ಲಾಸ್ಟ್ ಟೈಮ್ ಹೇಳಿದ್ದೆ, 4600ಕ್ಕಿಂತ ಜಾಸ್ತಿ ಜನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಎಲ್ಲರನ್ನು ಕರೆಸಿ ಕೈ ರುಚಿನ ತೋರಿಸ್ತಾ ಇದೀವಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.